ಗುಡ್ ಈವ್ನಿಂಗ್ ಎವ್ರಿಬಡಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಂದು ಆವೃತ್ತಿ ಒಂದು ಸಾಯಂಕಾಲ ವೇಳೆಯಲ್ಲಿ ಆತನನ್ನು ಕೊಂಡಾಡುವಂತೆ ಕೃಪೆ ಮಾಡಲಿಕ್ಕಾಗಿ ದೇವರಿಗೆ ನಾವು ಸ್ತೋತ್ರಗಳನ್ನ ಸಲ್ಲಿಸೋಣ. ಕೂಡಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪ್ರಿಯರಿಗೆ, ಸಹೋದರ ಸಹೋದರಿಯರಿಗೆ ಮತ್ತು ಬೋಧಕ ವರ್ಗದವರಿಗೂ ಮತ್ತು ಎಲ್ಲ ಸಭೆಯ ವಿಶ್ವಾಸಿಗಳಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲಕ್ಕೆ ಹೃದಯಪೂರ್ವಕವಾಗಿ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸುವಂತರಾಗಿದ್ದೇವೆ. ದೇವರು ಮಾಡಿರ್ತಕ್ಕಂಥ ಉಪಕಾರಗಳನ್ನ ಸ್ಮರಿಸೋಣ, ಆತನನ್ನ ಕೊಂಡಾಡೋಣ, ಆತನನ್ನ ಮಹಿಮೆಪಡಿಸೋಣ. ಈ ಸಮಯದಲ್ಲಿ ನಾವು ಈ ಕೂಟವನ್ನ ಪ್ರಾರಂಭಿಸುವ ಹಾಗೆ ನಮ್ಮ ತಲೆಗಳನ್ನು ಬಾಗಿಸಿ ಸಹೋದರ ಸತೀಶ್ ಅವರಿದ್ದಾರೆ, ಅವರು ನಮಗೆ ಪ್ರಾರಂಭದ ಪ್ರಾರ್ಥನೆಯನ್ನ ಮಾಡಬೇಕಾಗಿ ಕೇಳ್ಕೊತೇನೆ. ಸಹೋದರ ಸತೀಶ್ ಅವರೇ. ಓಕೆ, ಮಾಡೋಣ. ಪ್ರಾರ್ಥಿಸ್ಕೊಳ್ಳೋಣ. ಪರಿಶುದ್ಧನೆ, ಮಹೋನ್ನತನೆ, ಭೂಮಿ ಆಕಾಶಗಳ ಒಡೆಯನೆ, ಪರಿಶುದ್ಧ ದೇವರೇ, ನಿನ್ನ ನಾಮವನ್ನು ಕೊಂಡಾಡುತ್ತಾ ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ನಿನ್ನ ವೇದ ವಿಚಾರಗಳನ್ನ ಅರಿಯಲು ಒಂದು ಅವಕಾಶವಾಗಿ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ನಿನ್ನ ಆತ್ಮನ ಸಹಾಯವನ್ನು ನಮಗೆ ಒದಗಿಸಿಕೊಟ್ಟು ಈ ವಾಕ್ಯಗಳನ್ನ ಅರಿತುಕೊಳ್ಳಲು ನಮಗೆ ನಿನ್ನ ಆತ್ಮನ ಸಹಾಯದ ಮುಖಾಂತರವಾಗಿ ಸ್ವಾಮಿ. ಈ ಒಂದು ಕಾರ್ಯಕ್ರಮದ ಹಾದಿಯು ಅಂತ್ಯವು ಮಧ್ಯಸ್ಥಿಕನ್ನು ನೀನೇ ಆಗಿದ್ದು ನಡೆಸಪ್ಪ ಸ್ವಾಮಿ. ವಾಕ್ಯವನ್ನು ವಿವರಿಸುವಂತಹ ನಿನ್ನ ಪ್ರಿಯರ ಮೇಲೆ ನಿನ್ನ ಆತ್ಮನ ಸಹಾಯವನ್ನ ಹಿಡಿದು ಬರಿಸುವ ಸ್ವಾಮಿ. ಈ ವಾಕ್ಯಗಳನ್ನ ತಿಳಿದು 100%, 60%, 30% ಫಲ ಕೊಟ್ಟು ನಿನ್ನ ಮಕ್ಕಳಾಗಿ ಸದಾಕಾಲ ಜೀವಿಸುವ ಸೌಭಾಗ್ಯವನ್ನು ಪಡೆಯುವ ಹಾಗೆ ನೀನೆ ನಡೆಸು ಎಂಬುದಾಗಿ ನಮ್ಮ ರಕ್ಷಕನ ಸ್ವಾಮಿ ಕೊಡ್ತೇನೆ ತಂದೆ. ಆಮೇನ್. ಆಮೇನ್. ಧನ್ಯವಾದಗಳು ಸಹೋದರರೇ. ಪ್ರಾರ್ಥನೆ ಮಾಡೋದಕ್ಕಾಗಿ ನಾವು ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ಕೇಳೋಣ. ನಮ್ಮ ಮಧ್ಯದಲ್ಲಿ ಸಹೋದರಿ ಸುನೀತಾ ಶ್ರೀನಿವಾಸ್ ಜಾನ್ಟೆಯವರು ಇರ್ತಕ್ಕಂಥದ್ದು ಬಹಳ ಸಂತೋಷ. ಅವರು ನಮ್ಮ ಪಾಸ್ಟರ್ ಶಿವರಾಜ್ ಜಾನ್ಟೆಯವರ ಸೊಸೆಯವರು, ಸೇಡಂನಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಶಿವರಾಜ್ ಶ್ರೀನಿವಾಸ್ ಜಾನ್ಟೆಯವರ ಶ್ರೀಮತಿ. ಸಹೋದರಿ, ನಿಮಗೆ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇವೆ. ಈ ಸಮಯದಲ್ಲಿ ದೇವರ ಮಹಿಮೆಗೋಸ್ಕರವಾಗಿ ನೀವು ಹಾಡುವಾಗ ನಿಮಗೆ ನಾವು ಸ್ವಾಗತವನ್ನು ಬಯಸ್ತೇವೆ. ಥ್ಯಾಂಕ್ ಯು. ಅಂತ ಒಳ್ಳೆ ದೇವರು ಯೇಸಯ್ಯ, ಅಂತ ಒಳ್ಳೆ ದೇವರು ಯೇಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ ಸೇರಲು, ಅಂತ ಒಳ್ಳೆ ದೇವರು ಯೇಸಯ್ಯ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ ಸೇರಲು, ಅಂತ ಒಳ್ಳೆ ದೇವರು ಯೇಸಯ್ಯ, ಅಂತ ಒಳ್ಳೆ ದೇವರು ಯೇಸಯ್ಯ. ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ನಿನ್ನ ಪ್ರೇಮದಿ ಕ್ಷಮಿಸಿದಂತ ನನ್ನ ಯೇಸಯ್ಯ, ನಿನ್ನ ಪ್ರೇಮದಿ ನನ್ನ ಕೊಂಡು ಕ್ಷಮಿಸಿದಂತ ನನ್ನ ಯೇಸಯ್ಯ, ಅಂತ ಒಳ್ಳೆ ದೇವರು ಯೇಸಯ್ಯ, ಅಂತ ಒಳ್ಳೆ ದೇವರು ಯೇಸಯ್ಯ, ಚಿಂತೆಯಲ್ಲ ತೀರಿತಯ್ಯ ನಿನ ಸೇರಲು, ಅಂತ ಒಳ್ಳೆ ದೇವರು ಯೇಸಯ್ಯ, ಅಂತ ಒಳ್ಳೆ ದೇವರು ಯೇಸಯ್ಯ. ನನಗಿದ್ದ ನನ್ನವರೆಲ್ಲರೂ ನನ ಬಿಟ್ಟು ದೂರ ಹೋದಾಗ, ನನಗಿದ್ದ ನನ್ನವರೆಲ್ಲರೂ ನನ ಬಿಟ್ಟು ದೂರ ಹೋದಾಗ, ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ ಯೇಸಯ್ಯ, ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ ಯೇಸಯ್ಯ, ಅಂತ ಒಳ್ಳೆ ದೇವರು ಯೇಸಯ್ಯ, ಅಂತ ಒಳ್ಳೆ ದೇವರು ಯೇಸಯ್ಯ, ಚಿಂತೆ ಅಲ್ಲ ತೆರೆ ತಯ್ಯ ನಿನ ಸೇರಲು, ಅಂತ ಒಳ್ಳೆ ದೇವರು ಯೇಸಯ್ಯ, ಅಂತ ಒಳ್ಳೆ ದೇವರು ಯೇಸಯ್ಯ. ನೀ
ninnu illade nanu illokadalli badukalareno illade nanu illokadalli badukalareno nanna devaya nadarame keruveya nanna bidale Amen, 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 amen. Dhanyawad galu, sahodari Sunita Srinivas Jantavare, uttama reetiyalli makkala kuda neevu oleya sundaravadanta hadana aadidara nimage nama paravagi dhanyawadagalu. Ee samayadalli naavu makkaligagi ondu sanna kathena naavu prasaravana madona makkalu neevu iruvudadare makkalu nimma video on markoli chikka makkalige ondu sanna karyakramavanna naavu prarambha madona makkalu koneyalli naavu prasaravana madidare avaru mallibuttare. ಸೊ ಹಾಗಾಗಿ ಮಕ್ಕಳಿಗೆ ಓಕೆ ಮಕ್ಕಳು ಆ ಕಥೆಯನ್ನ ಕೇಳಿದ್ರಲ್ಲ ನಿಮ್ಮ ಮಕ್ಕಳಿಗೆ ಸಂತೋಷ ಆಗಿದೆ ಅಂತ ನಾನು ಅನ್ಕೋತೇನೆ. ಈ ಸಮಯದಲ್ಲಿ ನಾವು ಈ ದಿನ ಮುಖ್ಯವಾಗಿ ಈ ದಿನದ ಸಭಸಾಲ ಪಾಠವನ್ನ ನಾವು ತಿಳ್ಕೊಳ್ಳೋಣ. ಸಭಸಾಲ ಪಾಠವನ್ನ ತಿಳಿಸ್ಕೊಡುವಂತವ್ರನ್ನ ಪರಿಚಯ ಮಾಡ್ತಕ್ಕಂಥದ್ದು ವಾಡಿಕೆ ಆಗಿದೆ. ನಿಮ್ಮೆಲ್ಲರಿಗೂ ಚಿರಪರಿಚಿತ ಪಾಸ್ಟರ್ ಶಿವರಾಜ್ ಜಾನ್ತೇವರು, ನಮ್ಮ ಹಿರಿಯ ಬೋಧಕರು, ನಡೆದಾಡುವ ಸತ್ಯವೇದ ಎಂಬುದಾಗಿ ಸಹ ನಾವು ಅವರನ್ನ ಕರಿತೇವೆ. ಸೊ ವಿಶೇಷವಾಗಿ ಅವರ ಸೇವೆ ಅಪಾರವಾದದ್ದು. ಉತ್ತಮ ರೀತಿಯಲ್ಲಿ ಅನೇಕ ನಮ್ಮ ಕರ್ನಾಟಕದ ಅನೇಕ ಪ್ರಾಂತ್ಯಗಳಲ್ಲಿ ಅವರು ಸೇವೆಯನ್ನು ಮಾಡಿ ಅನೇಕ ಸಭೆಗಳನ್ನ ಸ್ಥಾಪನೆ ಮಾಡಿ ನೂರಾರು ಆತ್ಮಗಳನ್ನ ದೇವರ ಕಡೆಗೆ ನೆಲೆಸಿದ್ದಾರೆ. ಪ್ರಸ್ತುತ ಈಗ ಅವರು ನಮ್ಮ ರಾಯಚೂರು ಬಳ್ಳಾರಿ ರೀಜನ್ ಹಡಿದಾವರೆಯಲ್ಲಿ ಬಳ್ಳಾರಿ SDA ಕನ್ನಡ ಸಭೆಯಲ್ಲಿ ಬೋಧಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಅಂತಾರಾಷ್ಟ್ರೀಯ ಕನ್ನಡ ಸಭಾಸಾಲ ವತಿಯಿಂದಲೂ ಮತ್ತು ನನ್ನ ವೈಯಕ್ತಿಕವಾಗಿ ಬೋಧಕರಂತ ಶಿವರಾಜ್ ಜಯಂತಿಯವರಿಗೆ ಹೃದಯಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಈ ಸಮಯನ ನಾವು ನಿಮ್ಗೆ ಅರ್ಪಿಸುವಂತರಾಗಿದ್ದೇವೆ. ಮಿಸಸ್ ಸುಗಮ ಅವ್ರಿಗೂ ಸಹ ನಾವು ವಂದನೆಗಳನ್ನ ಅರ್ಪಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್. ನೀವು ಜೊತೆಯಲ್ಲಿ ಕೂತು ನಮಗೆ ತುಂಬಾ ಸಂತೋಷ ನಿಮ್ಮ ಒಂದು ಸಾಂಪ್ರತ್ಯ ನೋಡುವಂತ ಸ್ವಾಗತ ನಿಮಗೆ, ನಿಮ್ಮ ಕುಟುಂಬಕ್ಕೆ ನಾವು ಸ್ವಾಗತವನ್ನು ಬಯಸ್ತೇವೆ. ಭಾಷೆ ಇದು ನಿಮಗೆ ನಮಸ್ಕಾರ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವೃತ್ತಿ ಈ ಜೂಮ್ ನಲ್ಲಿ ಮಾತಾಡುವಂತ ಅವಕಾಶವನ್ನು ದೇವರು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಮಧ್ಯವರ್ತಿ ಆಗಿದ್ದು ಸುರೇಂದ್ರ ಬೋಧಕರವರು ನಮಗೆ ಅರ್ಪಿಸಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ, ವಂದನೆಗಳು ಸಲ್ಲಿಸ್ತೇವೆ. ಮತ್ತು ಇದರಲ್ಲಿ ಭಾಗಿಗಳಾಗಿರ್ತಕ್ಕಂಥ ನನ್ನೆಲ್ಲ ಸಹೋದರ ಸಹೋದರಿಯರಿಗೂ ನಾನು ಹುರುಪುರುಪಾಗಿ ವಂದನೆಗಳನ್ನು ಸಲ್ಲಿಸಬಹುದಾಗಿದೆ. ಇವತ್ತಿನ ಪಾಠವು ಪ್ರಾರಂಭ ಮಾಡುವ ಹಾಗೆ ನಾವು ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಶ್ರಮ ಅವರು ಪ್ರಾರ್ಥನೆ ಮಾಡ್ತಾರೆ. ಕಾಪಾಡಿ ಮತ್ತೆ ಒಂದು ಸಾಯಂಕಾಲ ಮಾಡಿದ್ವಿ. ಸಾಯಂಕಾಲ ಹೊತ್ತಿನಲ್ಲಿ ಕರ್ತನೆ ಸ್ವಾಮಿ, ನಾವು ಈ ಪ್ರಾರ್ಥನೆ ಕೂಟದಲ್ಲಿ ಕರ್ತನೆ ಬಂದಿರುವಂತ ಎಲ್ಲಾ ಬೋಧಕರು ವರ್ಗದವರನ್ನು ಆಶೀರ್ವಿಸು. ಮತ್ತೆಲ್ಲಾ ವಿಶ್ವಾಸಿ ಮಕ್ಕಳನ್ನು ಸಹ ಆಶೀರ್ವಿಸಿ. ಈ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಹೋಗುವಂತ ಪಾಸ್ಟರ್ಸ್ರಿಂದ ಅವರ ಕುಟುಂಬ ಮಕ್ಕಳನ್ನು ಅಧಿಕವಾಗಿ ಆಶೀರ್ವಿಸಿ. ಈಗ ಮಾತಾಡುವಂತ ಜಾತಿಯ ಪಾಸ್ಟರ್ ಅದು ನಿಮ್ದಾಗಿದ್ದು ಕರ್ತನೆ ಸ್ವಾಮಿ. ನಮಗೆ ದೇವರ ವಾಕ್ಯವನ್ನು ಹೆಂಚುವಾಗ ಕರ್ತನೆ ಅವ್ರ ಬಾಯಿ ಮೂಲಕ ಮಾತಾಡುವಾಗ ತಂದೆ ಮಗ ಆತ್ಮನ ಹೆಸರಿನಲ್ಲಿ ನಾವು ಬೇಡಿಕೊಂಡೇವೆ ಸ್ವಾಮಿ. ದೇವರಿಗೆ ಸ್ತೋತ್ರ. ಪ್ರಾರ್ಥನೆ ಮಾಡಿದಂತ ಸಹೋದರಿಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಇದು ನಮ್ಮ 2022 ಇಸ್ವಿಯಲ್ಲಿ ಎರಡನೇ ತ್ರೈಮಾಸಿಕದ ಪಾಠವಾಗಿದೆ. ಆರಂಭದ ಪುಸ್ತಕ ಎಂಬುದಾಗಿ ಮೋಶೆನ ಬರೆದಿರ್ತಕ್ಕಂತ ಈ ಮೊದಲನೇ ಪುಸ್ತಕ ಇದೆ. ನಮ್ಗೆ ಗೊತ್ತಿನ ದಿವಸ ಮೂರನೇ ಪಾಠಕ್ಕೆ ನಾವು ಬಂದವರಾಗಿದ್ದೇವೆ. ಪ್ರಿಯರೇ, ಮೂರನೇ ಪಾಠಕ್ಕೆ ನಾವು ಬಂದವರಾಗಿದ್ದೇವೆ. ಮೂರನೇ ಪಾಠದಲ್ಲಿ ನಾವು ನೋಡ್ತಕ್ಕಂತರಾಗಿದ್ದೇವೆ ಕಾಯಿನನು ಮತ್ತು ಅವನ ಪರಂಪರೆ ಎಂಬುದಾಗಿ ನಾವು ನೋಡ್ತಕ್ಕಂಥ.
ಇಂದಿನ ಈ ಪಾಠದಲ್ಲಿ ಕಾಯಿನ ಬಗ್ಗೆದಲ್ಲಿ ನಾವು ಕಲಿತಕ್ಕಂಥದ್ದಾಗಿದೆ. ಇಬ್ಬರು ಅಣ್ಣ ತಮ್ಮದಿದ್ರೆ ಕಾಯಿನ ಮತ್ತು ಹೆಬೇಲ. ಆದ್ರೆ ಹೆಬೇಲನ್ನ ಮರ್ತಿಲ್ಲಿ ಬರೀ ಕಾಯಿನ ಬಗ್ಗೆದಲ್ಲಿ ತಿಳಿಸಲ್ಪಟ್ಟಂತದ್ದಾಗಿದೆ. ಕಾರಣ ಏನಂದ್ರೆ ಕಾಯಿನ ಬಗ್ಗೆದಲ್ಲಿ ನಮಗೆ ಈ ಇಡೀ ವಿಶ್ವದಲ್ಲಿನೇ ಅವಂದೇ ಪ್ರಭಾವ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಯಾಕಂತಂದ್ರೆ ಕೊಲೆಗೆ ಮೂಲ ಪುರುಷನಾಗಿರ್ತಕ್ಕಂಥ ಸೈತಾನನ ಕಾರ್ಯವನ್ನ ಕಾಯಿನ ಮಾಡಿ ತೋರಿಸಿದ್ದಾರೆ. ಅದಕ್ಕೋಸ್ಕರವಾಗಿನೇ ಅವನ ಪರಂಪರೆ ಹೇಗಿದೆ ಎಂಬುದಾಗಿ ನಾವು ನೋಡ್ತಕ್ಕಂತಾಗಿದೆ. ಪರಂಪರೆ ಅಂದ್ರೆ ಏನಂದ್ರೆ ಬೇರೆ ನಾವು ನಮ್ಮ ಜೀವನವನ್ನು ನಡೆಸುವ ವಿಧಾನದ ಕುರಿತು ತಿಳ್ಕೊಳ್ಳದೆ ಇದು ಒಂದು ಪರಂಪರೆಯಾಗಿದೆ ಎಂಬುದಾಗಿ ನೋಡ್ತೇವೆ. ಹಾಗಾದ್ಮೇಲೆ ಆ ಪರಂಪರೆ ನಾವು ಹೇಗೆ ವರ್ತಿಸ್ತೇವೆ, ನಾವು ನಮ್ಮ ಹಿರಿಯರನ್ನು ಹೇಗೆ ನಾವು ಗೌರವಿಸಿ ಅವರ ಮಾದರಿಯನ್ನು ನಾವು ಅನುಸರಿಸಿ ನಡೆಯುತ್ತೇವೆ, ಮತ್ತು ನಾವು ನಮ್ಮ ಮಕ್ಕಳನ್ನು ಹೇಗೆ ನಡೆಸಿಕೊಳ್ಳುತ್ತೇವೆ, ಮಾತ್ರವಲ್ಲದೆ ಆಹಾರದ ಪದ್ಧತಿ ಆಗಲಿ ಅಥವಾ ನಮಗೆ ಕುಟುಂಬದ ಕಾಳಜಿ ವಹಿಸ್ತಕ್ಕಂಥ ಪದ್ಧತಿ ಆಗಲಿ, ನಮಗೆ ಸಾಮಾಜಿಕದಲ್ಲಿ ನಮ್ಮ ನಡವಳಿಕೆ ಹೇಗಿದೆ ಎಂಬುದಾಗಿರ್ಲಿ, ಇವು ಸಂದರ್ಭಗಳಿಗೆ ಅನುಸಾರವಾಗಿ ಹೇಗೆ ನಾವು ಪ್ರತಿಕ್ರಿಯಿಸುತ್ತೇವೆ ಎಂಬ ವಿಷಯವನ್ನು ನಾವು ತಿಳ್ಕೊಳ್ತಕ್ಕಂಥ ಒಟ್ಟಾರೆ ಇದು ಅನ್ನೋದು ಪರಂಪರೆಯಾಗಿರುತ್ತೆ ಎಂಬುದಾಗಿ ನೋಡ್ತೇವೆ. ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಪರಂಪರೆ ಬಗ್ಗೆದಲ್ಲಿ ಹೇಳಬೇಕಾದ್ರೆ ನಮ್ಮ ಜೀವನವನ್ನು ಹಿಂದಿನ ನಮ್ಮ ಹಿರಿಯರು ನಡೆದು ಬಂದದು ಪೀಳಿಗೆಯಿಂದ ಪೀಳಿಗೆಗೆ ಹಸ್ತಾಂತರಿಸಲ್ಪಡುವ ಸಂಪ್ರದಾಯಗಳೇ ಪರಂಪರೆ ಎಂಬುದಾಗಿ ನಾವು ನೋಡ್ತಕ್ಕಂಥದ್ದಾಗಿದೆ. ನಮ್ಮ ಈ ಮೂರನೇ ಪಾಠದಲ್ಲಿ ಕಾಯಿನನ್ ಮತ್ತು ಅವನ ಪರಂಪರೆಯನ್ನು ನಾವು ಗ್ರಹಿಸ್ತಕ್ಕಂಥದ್ದಾಗಿದ್ದೇವೆ. ಪ್ರೇರೆ ಹಿಂದಿನ ಪಾಠದ ಮೂರನೇ ಪಾಠದ ಎರಡನೇ ದಿನಕ್ಕೆ ಭಾನುವಾರಕ್ಕೆ ನಾವು ನೋಡ್ತಕ್ಕಂಥದ್ದಾಗಿದ್ದೇವೆ ಕಾಯನ ಮತ್ತು ಹೆಬೇಲ ಎನ್ನದಾಗಿ. ಕಾಯನ ಮತ್ತು ಹೆಬೇಲ ಎಂಬುದಾಗಿ ನಾವು ನೋಡ್ತಕ್ಕಂಥದ್ದಾಗಿದ್ದೇವೆ. ಇದು ಆದಿಕಾಂಡ ನಾಲ್ಕನೇ ಅಧ್ಯಾಯದ ಒಂದನೇ ವಚನ ಎರಡನೇ ವಚನದಲ್ಲಿ ನಾವು ನೋಡ್ತೇವೆ. ಇದು ಏನ್ ವಿಷಯ ತಿಳಿಸ್ತಕ್ಕಂಥದ್ದಾಗಿದೆ ಅಂದ್ರೆ ಎರಡು ಮಕ್ಕಳು ಜನ್ಮವನ್ನು ತಾಳ್ತಕ್ಕಂಥ ವಿಷಯದ ಕುರಿತು ಈ ವಾಕ್ಯಗಳು ನಮ್ಗೆ ತಿಳಿಸ್ತಕ್ಕಂಥ. ಇದ್ರ ಬಗ್ಗೆದಲ್ಲಿ ನಾವು ಹೆಚ್ಚಿನ ಸಮಯ ನಾ ತಕೊಳ್ಳಿಕ್ ಹೋಗೋದಿಲ್ಲ. ನಾನು ಒಂದು ವಿಷಯವನ್ನು ನಾನು ನಿಮ್ಮೆಲ್ಲರಲ್ಲಿ ವಿಜ್ಞಾಪನೆ ಮಾಡ್ತೇನೆ. ಆದಿಕಾಂಡ ಐದನೇ ಅಧ್ಯಾಯದ ಮೂರನೇ ವಚನ ಯಾರಾದ್ರೂ ಓದ್ಬೇಕು ಎಂಬುದಾಗಿ ಕೇಳ್ತೇನೆ. ಆದಿಕಾಂಡ ಐದು ಮೂರನೇ ವಚನ. ಆದಾಮನು 130 ವರ್ಷದವನಾದಾಗ ರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾದ ಮಗನನ್ನು ಪಡೆದು ಅವನಿಗೆ ಸೇತನೆಂದು ಹೆಸರಿಟ್ಟನು. ನೋಡ್ರಿ, ಅವನು ಆದಾಮನು 130 ವರ್ಷ ಆದ ಮೇಲೆ ಸೇತನು ಹುಟ್ಟಿದನು ಎಂಬುದಾಗಿ ನಾವು ನೋಡ್ತಕ್ಕಂತರಾಗಿದ್ದೇವೆ. ಇದಕ್ಕೆ ಇನ್ನೊಂದು ವಾಕ್ಯ ನಾಲ್ಕನೇ ಅಧ್ಯಾಯ 25ನೇ ವಚನ ಆದಿಕಾಂಡ. ಆದಾಮನು ತಿರುಗಿ ತನ್ನ ಹೆಂಡತಿಯನ್ನು ಕೂಡಲು ಆಕೆ ಗಂಡು ಮಗುವನ್ನು ಹೆತ್ತು ಕಾಯಿನನು. ತಿರುಗಿ ಕೂಡಲು ಎಂಬುದಾಗಿ ಇದೆ. ತಿರುಗಿ ಅಂದ್ರೆ ಮತ್ತೊಮ್ಮೆ ಎನ್ನದಾಗಿ ನಾವು ನೋಡ್ತೇವೆ. ಪ್ರೇರೆ ಅದೇ ಒಂದನೇ ವಚನ ಓದಿ ಸಿಸ್ಟ್ರೇ. ಆ ಪುರುಷನು ತನ್ನ ಹೆಂಡತಿಯಾದ ಹವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನ್ನು ಹೆತ್ತು ಯಹೋವನ ಅನುಗ್ರಹದಿಂದ. ಆಮೆನ್ ಆಮೆನ್. ನಿಮಗೆ ಧನ್ಯವಾದ. ನಾವ್ ಈ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥದ್ದಾಗಿದ್ದೇವೆ ಕಾಯಿನನು ಹುಟ್ಟುವಾಗ ಆದಾಮ ಹವಳ ಕೂಡಿದಾಗ ಕಾಯಿನು ಹುಟ್ಟಿದನು ಅಂತ ನೋಡ್ತೇವೆ. ಮತ್ತೆ ತಿರುಗಿ ಆದಾಮನು ಹವಳ ಜೊತೆಯಲ್ಲಿ ಕೂಡುವಾಗೆ ಸೇತನು ಹುಟ್ಟಿದನು ಎಂಬುದಾಗಿ ನಾವು ನೋಡ್ತೇವೆ. ಹೌದಂತೀರಾ? ಹಾಗಾದ್ಮೇಲೆ ಕಾಯಿನ ಹೆಬೇಲ್ ಹುಟ್ಟುವುದಕ್ಕೂ ಸೇತನು ಹುಟ್ಟುವುದಕ್ಕೂ ಎಷ್ಟು ಡಿಸ್ಟೆನ್ಸ್ ಇದೆ ಸಮಯ ಅಂತಂದ್ರೆ ಆದಾಮನಿಗೆ 130 ವರ್ಷವಾಗಿತ್ತು ಸೇತನು ಹುಟ್ಟಿದಾಗೆ ಅಂತ ನೋಡ್ತೇವೆ. ಇದು ಯಾರ್ ಬದಲಾಗಿ ಸೇತ ಹುಟ್ಟಿದನಂತ ನಾವು ನಾಲ್ಕನೇ ಅಧ್ಯಾಯದ 25ನೇ ವಚನ ನೋಡ್ತೇವೆ ಅಂದ್ರೆ ಕಾಯನನು ಹೆಬೇಲನ್ನು ಕೊಂದ ಪ್ರಯತ್ನವಾಗಿ ಹೆಬೇಲನಿಗೆ ಬದಲಾಗಿ ದೇವರು ಆದಾಮನಿಗೆ ಹವಳಿಂದ ಸೇತನನ್ನು ಜನಿಸುವ ಹಾಗೆ ಮಾಡಿದನು ಎಂಬುದಾಗಿ ನೋಡ್ತೇವೆ. ಯಾವಾಗ ಸೇತನಿಗೆ ಹಡಿವಾಗೆ ಆದಾಮ 130 ವರ್ಷದವನಾಗಿದ್ದನಂದ್ರೆ ಅವರು ಕಾಯನ ಮತ್ತ ಹೆಬೇಲ ಕಾಣಿಕೆ ಅರ್ಪಿಸಿರ್ತಕ್ಕಂಥದ್ದು ಒಂದು ವರ್ಷದ ಹಿಂದೆ ಎಂಬುದಾಗಿ ನೋಡ್ತೇವೆ. ಯಾಕಂತಂದ್ರೆ ಹೆಬೇಲ ಸತ್ತ ಮೇಲೆ ಕಾಯನ ಹುಟ್ಟಿದನು ಎಂಬುದಾಗಿ ಸೇತ ಹುಟ್ಟಿದನು ಎಂಬುದಾಗಿ ನೋಡ್ತೇವೆ. ಹಾಗಾದ್ಮೇಲೆ 130 ವರ್ಷದಲ್ಲಿ ಒಂದು ವರ್ಷನ ನಾವು ಕಳೆದ್ರೆ 129 ವರ್ಷ ಆಗ್ತದೆ. 129 ವರ್ಷ ಆಗ್ಲಿಕ್ಕೆ ಇವರಿಬ್ಬರು ಕಾಯನ ಮತ್ತು ಹೆಬೇಲನು ಹುಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ಏನಂತ ನೋಡ್ತೇವೆ ಅಂತಂದ್ರೆ ಅವರು ದೇವರಿಗೆ ಕಾಣಿಕೆಯನ್ನ ಸಮರ್ಪಣೆ ಮಾಡ್ತಕ್ಕಂಥರಾಗಿದ್ದಾರೆ.
ಅರಣ್ಯ ಕಾಂಡ ನಾಲ್ಕನೇ ಅಧ್ಯಾಯದಲ್ಲಿ ಸುಮಾರು ಏಳು ಸಾರಿ ಬರ್ತಕ್ಕಂಥದ್ದಾಗಿದೆ. ಏನಂತಂದ್ರೆ 30 ವರ್ಷ ಆದ ಮೇಲೆ ಸೇವೆಗೆ ಮುಂದೆ ಬರಬೇಕು ಎಂಬುದಾಗಿ. ಅದಕ್ಕೆ ಯೇಸು ಸ್ವಾಮಿ 30 ವರ್ಷ ಆದ್ಮೇಲೆ ಸೇವೆಗೆ ಬಂದನು ಎಂಬುದಾಗಿ. ಹಾಗಾದ್ಮೇಲೆ ಕಾಯನ ಮತ್ತು ಹೆಬೇಲನು ಅವರು ಕಾಣಿಕೆಯನ್ನು ಅರ್ಪಿಸುವ ಹಾಗೆ ದೇವರ ಸೇವೆಗೆ ಸಮರ್ಪಿಸುವ ಹಾಗೆ ಅವ್ರು 30 ವರ್ಷದವರು ಆಗಿದ್ರು ಅನ್ನತಕ್ಕಂಥ ಒಂದು ಅಂದಾಜು ಕಟ್ಟಿದ್ರೆ 129ರಲ್ಲಿ ನಮಗೆ 30 ಕಳೆದಿದಾಗೆ 99 ವರ್ಷಗಳ ಉಳಿತಕ್ಕಂಥದ್ದಾಗಿದೆ. ಅದಕ್ಕೆ ಅದ್ರ ಹಿಂದೆ ಅವರು 1 ವರ್ಷದ ಹಿಂದೆ ಹಣ ತಿಂದಿದ್ರು ಅಂತಂದ್ರೆ 98 ವರ್ಷ ಆಗುತ್ತದೆ. 98 ವರ್ಷ ಆದ ಮೇಲೆ ಅವರು ಪಾಪ ಮಾಡಿದ ಮೇಲೆ ಅವ್ರಿಗೆ ತೋಟದಿಂದ ಹೊರಗೆ ಹಾಕಿದ ಮೇಲೆ 1 ವರ್ಷ ಆಗ್ಬೇಕು ಗರ್ಭಿಣಿ ಆದ್ರೆ ಅವರು ಕಾಯನ ಮತ್ತು ಹೆಬೆಲನ ಹುಟ್ಟಲಿಕ್ಕೆ ಸಾಧ್ಯ. ಇಲ್ಲಿ ನಮಗೆ ಬಹಳ ಆಶ್ಚರ್ಯಕರವಾದದಾಗಿದೆ. 1ನೇ ಅಧ್ಯಾಯ 28ನೇ ವಚನ ಓದಿ ದಯಮಾಡಿ. ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನ ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡ್ತಕ್ಕಂತರಾಗಿದ್ದೇವೆ. ಬಹುಸಂಖ್ಯಾತವುಳ್ಳವರಾಗಿ ಹೆಚ್ಚಿರಿ. ನೋಡಿ ಇಲ್ಲಿ ನಾವು ನೋಡಿ ಭೂಮಿಯಲ್ಲಿ ನೋಡಿ ಇಲ್ಲಿ ನಾವು ನೋಡ್ತಕ್ಕಂತರಾಗಿದ್ದೇವೆ. ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ ಅಂತ ಹೇಳಿದ್ರು ಕೂಡ ಸುಮಾರು 99 ವರ್ಷ ತನಕ ಆದ್ರೂ ಅವ್ರಿಗೆ ಮಕ್ಕಳಾಗೋದಿಲ್ಲ ಅಂದಮೇಲೆ ಇದು ಆಶ್ಚರ್ಯಕರವಾದದಾಗಿದೆ. ಅಬ್ರಹಾಮನಿಗೂ ಕೂಡ 99 ವರ್ಷವಾದ ಮೇಲೆ ಸಾರಳು ಗರ್ಭಿಣಿ ಆಗ್ತಾಳೆ. ಅದಕ್ಕೆ 100 ವರ್ಷಕ್ಕೆ ಇಸಾಕನು ಹುಟ್ಟುದು ಎಂಬುದಾಗಿ ನೋಡ್ತೇವೆ. ಇಸಾಕನು ಹುಟ್ಟುವುದಕ್ಕಿಂತ ಮುಂಚಿತ ಅಬ್ರಹಾಮ್ ಹೇಳ್ತಾನೆ, ಎಲಿಯೇಜರ್ ನಿಂತಾನಲ್ಲ ದಮಸ್ಕದ ಆಳು, ನನ್ನ ಆಸ್ತಿ ಪಾಸ್ತಿ ಎಲ್ಲ ನನ್ನ ಸಂತಾನ ಇರ್ಲಿಕ್ಕೆ ಅವನು ಪಾಲೆ ಆಗುತ್ತೆ ಅಂತ ಹೇಳಿದನು. ಇಲ್ಲ ನಿನ್ನಲ್ಲಿನೇ ಸಂತಾನ ಹುಟ್ಟುತ್ತದೆ ಅಂತ ದೇವ್ರು ಹೇಳಿದನು. ಮತ್ತೆ ಇಸಾಕನು ಹುಟ್ಟಿದ ಮೇಲೆ ಮತ್ತೆ ತಿರುಗಿ ದೇವರು ನಿನ್ ಸಂತಾನವಾಗುತ್ತದೆ ಅಂದ್ರೆ ಇಸ್ಮಾಯಿಲ್ ಇದ್ದಾನಲ್ಲ ಸಾಕು ಅಂತಂದಿದ್ರು. ಅಂದ್ರೆ ಮಕ್ಕಳಿಲ್ಲದಂತವರ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ ಬಹಳ ಚಿಂತಾಜನಕವಾಗಿರುತ್ತೆ. ದೇವರು ವಾಗ್ದಾನ ಮಾಡಿದ್ದೀನಿ ಏನಂದ್ರೆ ನೀವು ಬಹು ಸಂತಾನವುಳ್ಳವರಾಗಿ ಈ ಲೋಕವನ್ನೆಲ್ಲ ನೀವು ಮಾಡಿ ಸ್ವಾಧೀನಪಡಿಸಿಕೊಳ್ಳಿರಿ ಅಂತ ದೇವ್ರು ಹೇಳಿದ್ರೆ ಅವ್ರು 98 ವರ್ಷ ಆದ್ರೂ ಕೂಡ ಅವ್ರಿಗೆ ಮಕ್ಕಳಾಗಲಿಲ್ಲ. ಅವ್ರು ಪಾಪ ಮಾಡಿದ ಮೇಲೆ ಅವರಿಗೆ ತೋಟದಿಂದ ಹೊರಗೆ ಹಾಕದ ಮೇಲೆ ಕಾಯನ ಮತ್ತು ಹೆಬೆಲನ ಹುಟ್ಟತಕ್ಕಂಥದ್ದು ನಾವು ನೋಡ್ತೇವೆ. ಪ್ರಿಯರಿ, ಇಲ್ಲಿ ಕಾಯನ ಹೆಬೆಲ ಹುಟ್ಟೋದಕ್ಕಿಂತ ಮುಂಚಿತ ಮತ್ತು ಪಾಪ ಮಾಡಿದ ಮೇಲೆ ಇವ್ರ ಇಬ್ಬರಿಗೂ ತೋಟದಿಂದ ಹೊರಗೆ ಹಾಕುವಾಗೆ ಒಂದು ಯೋಜನೆಯನ್ನು ಮಾಡ್ತಾನೆ. ಆದಾಮನ ಸಂತಾನಕ್ಕೆ, ಆದಾಮನ ವಂಶಗಳಿಗೆ, ಅಂದ್ರೆ ಮುಂದೆ ಬರಬೇಕಾಗಿರ್ತಕ್ಕಂತ ಪೀಳಿಗೆಗೆ, ಈ ಆದಾಮ ಮಾಡಿರ್ತಕ್ಕಂಥ ಪಾಪಕ್ಕಾಗಿ, ಆದಾಮ ಹೋಗಲು ಮಾಡಿದ ಪಾಪಕ್ಕಾಗಿ ಮರಣವು ಯಾವ ರೀತಿ ಅಧಿಕಾರ ನಡೆಸ್ತಕ್ಕಂಥದ್ದಾಗಿತ್ತು ಎಂಬುದಾಗಿ ನೋಡ್ತೇವೆ. ಹೀಗಿರೋದ್ರಿಂದ ಇದರಿಂದ ರಕ್ಷಣೆ ಹೊಂದಬೇಕು ಇವರು ಮುಂದಿನ ಮಕ್ಕಳು ಅನ್ನೋದಕ್ಕೆ ದೇವರು ಒಂದು ಯೋಜನೆ ಮಾಡ್ತಾನೆ. ಅದನ್ನ ನಾವು ನೋಡ್ತೇವೆ ಯಾವುದು ವಾಕ್ಯದಲ್ಲಿ ಅಂದ್ರೆ ಆದಿಕಾಂಡ 3ನೇ ಅಧ್ಯಾಯದ 15ನೇ ವಚನದಲ್ಲಿ ನಾವು ನೋಡ್ತೇವೆ. ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು. ಈ ಸ್ತ್ರೀ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮಡಿಯನ್ನು ಕಚ್ಚಿವಿ ಎಂಬುದಾಗಿ ಪದ ಇದೆ. ಈ ಇದು ಆಶ್ವಾಸನೆ ಕೊಟ್ಟ ಮೇಲೆ ದೇವರು ರಕ್ಷಣೆ ಒಂದು ಯೋಜನೆಯನ್ನ ಅವರಿಗೆ ತಿಳಿಸಿದ ಮೇಲೆ ಅವರಿಗೆ ಪಾಪ ಮಾಡೋದಕ್ಕೋಸ್ಕರವಾಗಿ ಪಾಪದಲ್ಲಿನೇ ಅವರು ಜೀವವೃಕ್ಷದ ಹಣ್ಣು ತಿಂದು ಶಾಶ್ವತವಾಗಿ ಬದುಕಬಾರದು ಎಂಬುದಾಗಿ ಅವ್ರಿಗೆ ವ್ಯವಸಾಯ ಮಾಡೋದಕ್ಕೆ, ತಾವು ಜನ್ಮಿಸಿದ ಭೂಮಿಯನ್ನೇ ವ್ಯವಸಾಯ ಮಾಡೋದಕ್ಕೆ ಅವರನ್ನು ತೋಟದಿಂದ ತೆಗೆದನು ಎಂಬುದಾಗಿ ನಾವು ನೋಡ್ತಕ್ಕಂಥದ್ದಾಗಿದೆ. ಪ್ರೇರೆ ಇಂಥ ಸಂದರ್ಭದಲ್ಲಿ ಒಂದ್ ಸರಿ ಕೂಡಿದಾಗೆ ಇಬ್ಬರು ಹುಟ್ಟುತ್ತಾರೆ, ಎರಡನೇ ಸರಿ ಕೂಡಿದಾಗೆ ಸೇತು ಹುಟ್ಟುತ್ತಾನೆ ಅಂತ ನಮಗೆ ಬೈಬಲ್ ಸ್ಪಷ್ಟವಾಗಿ ತಿರುಗಿ ಕೂಡಲಾಗಿ ಸೇತನು ಹುಟ್ಟಿದ್ರು ಎಂಬುದಾಗಿ ನೋಡ್ತೇವೆ ಹೆಬೇಲಿನ ಬದಲಾಗಿ. ಅದಕ್ಕೆ ಮೊದಲು ಕೂಡಿದಾಗೆ ಇಬ್ಬರು ಹುಟ್ಟಿದಾರೆ ಅಂತಂದ್ರೆ ಅವರು ಆ ಕಾಯನ ಮತ್ತು ಹೆಬೇಲ ಅವಳಿ ಜವಳಿ ಆಗಿದ್ದರು ಎಂಬುದಾಗಿ ನಾವು ತಿಳಿದಕ್ಕಂಥದ್ದಾಗಿದೆ. ಪ್ರೇರೆ ಯಾವಾಗ ಈಗ ಇವರಿಗೆ ದೇವರೊಂದು ಆಶ್ವಾಸನೆ ಕೊಟ್ಟಿದ್ದಾನೆ, ಏನು ಅಂದ್ರೆ ರಕ್ಷಣೆಯ ಒಂದು ಮಾರ್ಗವನ್ನು ಕೊಟ್ಟಿದ್ದಾನೆ, ನಿನ್ನ ಸಂತಾನವು ಅಂತ ಹೇಳಿದ ಮೇಲೆ ಆ ಫಸ್ಟ್ ಆಫ್ ಆಲ್ ಹುಟ್ಟತಕ್ಕಂಥದ್ದನ್ನ ಗಂಡು ಮಗು ಹುಟ್ಟಿಕೆನೆ ಬಹಳಷ್ಟು ಆಶ್ಚರ್ಯವಾಯಿತು ಎಂಬುದಾಗಿ ನಾವು ನೋಡ್ತಕ್ಕಂಥದ್ದಾಗಿದೆ. ಪ್ರೇರೆ ಇಲ್ಲಿ ನಾವು ನೋಡ್ತೇವೆ ಆದಾಮ ಹವ್ವಳರು ತೋಟದಿಂದ ಹೊರಗೆ ಹಾಕಲ್ಪಟ್ಟ ಕೂಡಲೇ ಸತ್ಯವೇದದಲ್ಲಿ ಲೇಖಕನು ಏನು ದಾಖಲೆ ಬರೆದಿದ್ದಾನೆ ಅಂತಂದ್ರೆ ಆ ಘಟನೆ ಯಾವುದಂದ್ರೆ ಮಗುವಿನ ಜನನದ ಬಗ್ಗೆದಲ್ಲಿ ತೋರಿಸ್ತಕ್ಕಾಗಿದ್ದಾನೆ. ಅದಕ್ಕೆ ಬಿಟ್ರೆ ಮತ್ತೆ ಆದಾಮ ಹವ್ವಳ ಚರಿತ್ರೆ ಏನೂ ಕೊಡೋದಿಲ್ಲ, ಈ ಜನ್ಮ ಕೊಡ್ತಾನೆ. ಅದಕ್ಕೆ ಆದಿಕಾಂಡ 4:1 ಇಬ್ರಿಯರಿ ಪದದಲ್ಲಿ ಏನಂತಂದ್ರೆ ಕರ್ತನು ಎಂಬುದಾಗಿ ನಾವು ನೋಡ್ತೇವೆ, ಲಾರ್ಡ್ ಎಂಬುದಾಗಿ ನೋಡ್ತೇವೆ, ಯಹೋವನ್ ಎಂಬುದಾಗಿ ನಾವು ನೋಡ್ತಕ್ಕಂತರಾಗಿದ್ದೇವೆ. ಆ ವಚನ ನನಗೆ ಓದುವಾಗೆ
ದಯವಿಟ್ಟು ಯಾರಾದ್ರೂ ಆದಿಕಾಂಡ ನಾಲ್ಕನೇ ಅಧ್ಯಾಯದ ಎರಡನೇ ಒಂದನೇ ವಚನಕ್ಕೆ ಲಕ್ಷ್ಯ ಕೊಡಿ. ಆ ಪುರುಷನು ತನ್ನ ಹೆಂಡತಿಯಾದ ಹವ್ವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯನನ್ನು ಹೆತ್ತು ಯಹೋವನು ಅನುಗ್ರಹಿಸಿದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು. ಯಹೋವನನ್ನು ಅನುಗ್ರಹಿಸಿದ್ದಾನೆ ಎಂಬುದಾಗಿ ಅಂದ್ರೆ ಲಾರ್ಡ್ ಎಂಬುದಾಗಿ. ಅವ್ರಿಗೆ ಏನ್ ಬೇಕಾಗಿತ್ತು ಅಂದ್ರೆ ಒಬ್ಬ ರಕ್ಷಕನು ಸಿಗದು, ಒಬ್ಬ ರಕ್ಷಕನು ಬರ್ತಾನೆ, ಒಬ್ಬ ರಕ್ಷಕನು ಉದಯವಾಗುತ್ತಾನೆ. ಅವನು ಈ ಸೈತಾನನನ್ನ ಸೋಲಿಸಿ ಇವನನ್ನು ಸಂಹಾರ ಮಾಡಿ ನಮ್ಗೆ ರಕ್ಷಣೆ ಕೊಡ್ತಾನೆ, ಆದಷ್ಟು ಬೇಗನೆ ಆಗುತ್ತೆ ಎಂಬುದಾಗಿ ಅವ್ರು ಬಹಳ ಆತುರದಲ್ಲಿದ್ದವರಾಗಿದ್ದರು ಎಂಬುದಾಗಿ ನೋಡ್ತೇವೆ. ಅದಕ್ಕೋಸ್ಕರವಾಗಿನೇ ಅವ್ರು ಇಬ್ಬರು ಆದ್ಮೇಲೆ ಕೇವಲ ಈಗ ಹುಟ್ಟಿನವನು ಕಾಯನ ಹುಟ್ಟುತ್ತಾನೆ, ಆದ್ರೆ ಅದೇ ಒಂದು 5-10 ನಿಮಿಷದ ಒಳಗೆ ಆ ಹೆಬೇಲನ್ನು ಹುಟ್ಟಬೇಕಾಗಿದೆ. ಆದ್ರೆ ಕಾಯನು ಹುಟ್ಟುವಾಗೆ ಅವಸರ ಪಡ್ತಕ್ಕಂಥದನ್ನ ನಾವಿಲ್ಲಿ ನೋಡ್ತೇವೆ. ಈತನ ಏಕೈಕವಾಗಿರ್ತಕ್ಕಂಥ ಪುತ್ರನು ಈ ನನ್ನಿಂದ ಹುಟ್ಟಿರ್ತಕ್ಕಂಥ ಇವನು, ಇವನೇ ಸೈತಾನನ ತಲೆಯನ್ನು ಜಜ್ಜುವನು ಎಂಬುದಾಗಿ ಇವರು ನಂಬಿಕೊಂಡ್ರು ಎಂಬುದಾಗಿ ನಾವು ನೋಡ್ತಕ್ಕಂಥದ್ದಾಗಿದೆ. ಇಲ್ಲಿ ನಾವು ನೋಡ್ತೇವೆ ಒಬ್ಬ ಮನುಷ್ಯನನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅನುಗ್ರಹಿಸುವನು ಅಂದ್ರೆ ಕೊಡುವನು ಎಂಬುದಾಗಿ, ಅನುಗ್ರಹಿಸು ಕೊಡುವನು, ಕಾನೀತಿ ಅಂದ್ರೆ ಕೊಡುವನು ಎಂಬುದಾಗಿ. ಇಬ್ರಿ ಭಾಷೆಯಲ್ಲಿ ಕಾನೀತಿ ಅಂದ್ರೆ ಅನುಗ್ರಹಿಸಿ ಕೊಡುವವನು ಎಂಬುದಾಗಿ. ಕೊಡುವವನು ಅಂತಂದ್ರೆ ತಕ್ಕೊಳ್ಳುವವರು ಒಬ್ರು ಇರ್ತಾರೆ, ತಕ್ಕೊಳ್ಳೋರು ಒಬ್ಬರಾಗಿದ್ದಾರೆ, ಕೊಡುವವರು ಒಬ್ಬರಾಗಿರ್ತಾರೆ. ಅದಕ್ಕೆ ಕರ್ತನಿಗೆ ಮನುಷ್ಯನನ್ನ ಏನ್ ಮಾಡಲ್ಪಟ್ಟಿದೆ ಇಲ್ಲಿ ನಾವು ಇಬ್ರಿ ಭಾಷೆಯಲ್ಲಿ ಕರ್ತನು ಅಂತಂದ್ರೆ ಒಬ್ಬ ಯಜಮಾನನು ಎನ್ನತಕ್ಕಂತ ಒಂದು ಮುಖ್ಯವಾದಂತ ಪದವನ್ನ ಬಳಸ್ತಕ್ಕಂತರಾಗಿದ್ದಾರೆ. ನನಗೆ ಒಬ್ಬ ಮನುಷ್ಯನು ಬೇಕಾಗಿತ್ತು ಅಂದ್ರೆ ರಕ್ಷಣೆಗೆ ಒಬ್ಬ ಮನುಷ್ಯನು ಬೇಕಾಗಿತ್ತು ಎಂಬುದಾಗಿ ಹೇಳ್ತಕ್ಕಂತರಾಗಿದ್ದಾರೆ. ಈ ಇಡೀ ವಚನವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ವರ್ಷನ್ ಪ್ರಕಾರ ನಾನು ಗಂಡು ಮಗುವಿನ ಜನ್ಮ ಕೊಟ್ಟಿದ್ದೇನೆ, ಆತನು ಕರ್ತನೆ ಎಂದು ಹವ್ವಳು ತಾನು ಹೆತ್ತ ಮಗುವನ್ನು ಕುರಿತು ಹೇಳಿಕೊಳ್ತಕ್ಕಂಥಳಾಗಿದ್ದಾಳೆ ಅಂತ ನೋಡ್ತೇವೆ. ಈತನೇ ರಕ್ಷಕನು ಎಂಬುದಾಗಿ ನಾನು ನೋಡ್ತಕ್ಕಂಥಳಾಗಿದ್ದಾಳೆ ಎಂಬುದಾಗಿ ನಾವು ನೋಡ್ತಕ್ಕಂಥ. ಪ್ರಿಯರೇ, ಆದಿಕಾಂಡ 3:15 ವಚನ ಅವ್ರು ಯಾವಾಗೂ ಮರೆಯೋದಿಲ್ಲ. ಅವ್ರು ಗಂಭೀರವಾಗಿ ಅದ್ರ ಬಗ್ಗೆದಲ್ಲೇ ಚಿಂತನೆ ಮಾಡ್ತಕ್ಕಂಥರಾಗಿದ್ದಾರೆ, ಅದನ್ನ ಪ್ರವಾದನೆಯನ್ನ ಜ್ಞಾಪಕ ಮಾಡ್ಕೊಳ್ತಕ್ಕಂಥಳಾಗಿದ್ದಾಳೆ ಮತ್ತು ತಾನು ತನ್ನ ರಕ್ಷಕನಿಗೆ ಜನ್ಮ ಕೊಟ್ಟಿದ್ದೇನೆಂದು ನಂಬಿಕೊಳ್ತಕ್ಕಂಥಳಾಗಿದ್ದಾಳೆ. ಪದಶಃ ಅದು ಅನುವಾದಗಳೊಂದಿಗೆ ಈ ವಚನವನ್ನು ಸೂಚಿಸ್ತಕ್ಕದೆ. ರಕ್ಷಕನ ಬರುವಿಕೆಯನ್ನು ಎದೇನ್ ತೋಟದಲ್ಲಿ ಮುಂದಾಗಿ ಹೇಳಲಾಗಿತ್ತು. ಯಾರು ಅದು? ಆದಾಮ ಮತ್ತು ಹವ್ವಳು ಈ ವಾಗ್ದಾನವನ್ನು ಮೊಟ್ಟ ಮೊದಲಿಗೆ ಕೇಳಿಸಿಕೊಂಡಾಗ ಅವರಿಬ್ಬರು ವಾಗ್ದಾನವನ್ನು ತ್ವರಿತವಾಗಿ ನೆರವೇರುತ್ತದೆ ಎಂಬುದಾಗಿ ತಿಳ್ಕೊಂಡಿರು. ಆದ್ರೆ ಆ ಸ್ತ್ರೀ ಸಂತಾನವು ಮುಂದೆ ಬರಬೇಕಾಗಿರ್ತ ರಕ್ಷಕನಾಗಿರ್ತಕ್ಕಂತ ಯೇಸು ಕ್ರಿಸ್ತನು ಎಂಬುದಾಗಿ ಅವ್ರು ಅರ್ಥ ಮಾಡದನೆ ಅವ್ರಿಗೆ ಹುಟ್ಟಿರ್ತಕ್ಕಂತ ಮಗನನ್ನೇ ಅರ್ಥ ಮಾಡಿಕೊಳ್ತಕ್ಕಂಥರಾಗಿದ್ದಾರೆ ಎಂಬುದಾಗಿ ನೋಡ್ತೇವೆ. ಮೊದಲ ಮಗನು ಹುಟ್ಟಿದಾಗ ಅವನೇ ತಮ್ಮ ವಿಮೋಚಕನೆಂದು ಅವರು ಸಂತೋಷ ಪಟ್ಟಿದ್ರು ಎಂಬುದಾಗಿ ಎಲೆನ್ ಜಿ ವೈಟ್ ಅಮ್ಮನ್ ಅವರು ದಿ ಡಿಸೈರ್ ಆಫ್ ಏಜಸ್ ಎಂತಕ್ಕಂತ ಪುಸ್ತಕದಲ್ಲಿ 31 ಪುಟದಲ್ಲಿ ತುಂಬಾ ವಿವರಣೆವಾಗಿ ಕೊಟ್ಟವರಾಗಿದ್ದಾರೆ ಅಂತ ನಾವಿಲ್ಲಿ ದಾಖಲೆ ನೋಡ್ತೇವೆ. ಇದು ನೇರವಾಗಿ ಕಾಯನನ ಕಥೆ ಹೆಚ್ಚು ಭಾಗವನ್ನು ಆವರಿಸಿಕೊಂಡಿದೆ. ಪ್ರಿಯರೇ, ಯಾಕೆ ಅವನಿಗೆ ಕಾಯನ ಅಂತದಾಗಿ ಹೆಸರಿಟ್ಕೊಳ್ಳೋ ಅಂದ್ರೆ ದೇವರು ಅನುಗ್ರಹಿಸಿ ಕೊಟ್ಟವನು ಆ ಸೈತಾನನ್ನು ಸದೆ ಬಡಿತಾನೆ ಎಂಬುದಾಗಿ ಅಂತ ತಿಳಿದ್ರು. ಆತನು ಚೊಚ್ಚಲು ಮಗನು ಮಾತ್ರವಲ್ಲದೇನೆ ಅವನು ಹೆತ್ತ ತಾಯಿ ತಂದಿಗೆ ಬಹಳ ಆರಾಧ್ಯ ಉಳ್ಳವನಾಗಿ ಕಂಡು ಬಂದನು, ಬಹಳಷ್ಟು ಗೌರವ ಉಳ್ಳವನಾಗಿ ಕಂಡು ಬಂದ, ಬಹಳಷ್ಟು ಅವನು ಏನಾದ ಅಂದ್ರೆ ಇವನೇ ನಮ್ಮ ರಕ್ಷಕನು ಎಂಬುದಾಗಿ ಇವನನ್ನೇ ಆರಾಧಿಸಬೇಕು ಎನ್ನತಕ್ಕಂತ ಅಂಥ ಒಂದು ಭಾವನೆಯನ್ನ ಅವರಲ್ಲಿ ಮೂಡಿತು ಎಂಬುದಾಗಿ ನಾವು ಇಲ್ಲಿ ಸಬ್ಬತ್ ಪಾಠಶಾಲೆಯಲ್ಲಿ ಬರೆದಿರ್ತಕ್ಕಂಥ ನೋಡ್ತೇವೆ. ಆದ್ರೆ ಕಾದಿಕಾಂಡ ವಚನವು ಹೇಳುವಂತೆ ಆತನು ಒಬ್ಬನೇ ಸಹೋದರನನ್ನು ಸಹ ಆಗಿದನು. ಆಗ ಸದ್ಯಕ್ಕೆ ಇನ್ನ ಹುಟ್ಟಿಲಿನ ಹೆಬೇಲ ಅವನು ಒಬ್ಬನೇ ಆಗಿದನು. ಅದಕ್ಕೆ ತಕ್ಷಣನೇ ಅವಳು ಏನ್ ಮಾಡ್ತಕ್ಕಂಥಳಾಗಿದ್ದಾಳೆ ಅಂತಂದ್ರೆ ಅವಳು ಕಾಯನನ್ನು ಹೆತ್ತಾಗ ಯಹೋವನು ಅನುಗ್ರಹಿಸಿದ್ರಿಂದ ಒಂದು ಗಂಡು ಮಗನು ಪಡೆದಿದ್ದೇನೆ ಎಂದು ಸಂಭ್ರಮ ಪಟ್ಟುಕೊಂಡು ವಿಮರ್ಶವಾಗಿ ಆಕೆ ಏನ್ ಮಾಡ್ತಾಳಂತಾರೆ ಅವನಿಗೆ ಕಾಯೇನ್ ಎಂಬುದಾಗಿ ಹೆಸರಿಡ್ತಾಳೆ. ಅಂದ್ರೆ ಇದ್ರ ಹೆಸರಿಡೋದರ ಅರ್ಥ ಏನು ಅಂದ್ರೆ ಪರಿಶೀಲನೆ ಮಾಡಿ ಅಂದ್ರೆ ಪರ್ಯಾಲೋಚನೆ ಮಾಡಿ ಸೂಕ್ಷ್ಮವಾಗಿ ವಿಚಾರ ಮಾಡ್ತಕ್ಕಂಥದ್ದಾಗಿದ್ದು ಈ ಹೆಸರನ್ನು ಇಡ್ಲಿಕ್ಕೆ ಹೋಗ್ತಾರೆ. ಪ್ರಿಯರೇ, ಹೆಸರಿಲ್ಲದೆ ಇರ್ತಕ್ಕಂಥದ್ದು ಯಾವುದು ಇಲ್ಲ, ಪ್ರತಿಯೊಂದಕ್ಕೂ ಹೆಸರು ಬೇಕು. ಯಹೂದ್ಯರಂತೂ ಇಸ್ರಾಯೇಲರಂತೂ ಮತ್ತೆ ಬೈಬಲಲ್ಲಿ ಬರ್ತಕ್ಕಂಥ ಹೆಸರುಗಳನ್ನ ನಾವು ನೋಡುವಾಗೆ ಅವ್ರ ಹೆಸರಿಡುವಾಗೆ ಬಹಳಷ್ಟು ಗಂಭೀರವಾಗಿ ಯೋಚನೆ ಮಾಡ್ತಕ್ಕಂಥದ್ದಾಗಿದ್ರು. ಕಾಲ
Sandarba, Samaya, Adi Hege Gideo, Adri Prakar Wagine, Aur Martha. Iga now Noha Antandre, Awano Upa Shaman Antana Hakanto Nodi. Iga one Wapapur Hesarige, one of Artagalana Yirtakantana Norta Konale. Yunu Rakshakana Ivane Akta Nemadagi, Auru Tilukodi Remadanote. Adare Hebel and Hetaga. Adar Nantara one Magumaton Banto. Ake Yena no Heralilla. Kashivishi Agribekaki, Yake. Ayo, ಯುವನೆ ಒಬ್ಬ ರಕ್ಷಕ ನಮಗಾಗಿದನಂದ್ರೆ ಇನ್ನೊಂದು ಬಂತಲ್ಲ ಎಂಬುದಾಗಿ ಅವಳು ಅಂದಿರಬಹುದು ಅಷ್ಟೇ ಮಾತ್ರವಲ್ಲದೆ ವಚನವೂ ಸಹ ಕಾಯಿನನ ಜನನದಲ್ಲಿ ಮಾಡದ ವಿವರಣೆಗೆ ಪ್ರತಿಯಾಗಿ ಹೆಬೇಲನ ಜನನದಲ್ಲಿ ಏನೂ ಹೇಳಲಿಲ್ಲ ಅವಳು ಎಂಬುದಾಗಿ ನೋಡ್ತೀವಿ ಆದಮನಾಗ್ಲಿ ಅವಳಾಗ್ಲಿ ಹೆಬೇಲನ ಬಗ್ಗೆದಲ್ಲಿ ಪಿಟ್ ಅಂತ ಏನಂದ್ರೆ ಬರಿ ಹೆಬೇಲ ಎಂಬುದಾಗಿ ಹೆಸರು ಇಟ್ಟರು ಎಂಬುದಾಗಿ ನಾವು ನೋಡ್ತಕ್ಕಂತರಾಗಿದೆ ಪ್ರೇರೆ ತರುವಾಯ ಆತನ ತಮ್ಮನಾದ ಹೆಬೇಲನನ್ನು ಹೆತ್ತವಳು ಎಂಬುದಾಗಿ ನಾವು ನೋಡ್ತೇವೆ ಅಷ್ಟೇ ಬೈಬಲ್ನಲ್ಲಿ ಆದ್ರೆ ಮತ್ತೇನು ನಾವು ನೋಡೋದಿಲ್ಲ ಪ್ರಿಯರೇ ನಾವು ಇಲ್ಲಿ ನಾವು ನೋಡೋಣ ಒಂದು ವಾಕ್ಯನ ನಮ್ಮ ಜೀವಮಾನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾಗಿದೆ ಎಂಬುದಾಗಿ ನೋಡ್ತೇವೆ ಕಾಯನನ ಎಂಬುದು ಇಬ್ರಿ ಭಾಷೆಯದ ಒಂದು ಗ್ರೀಕ್ ಪದ ಏನಾಗಿದೆ ಕ್ರಿಯಾಪದವಾಗಿದೆ ಅಂದ್ರೆ ಕೊಡುವನು ಎಂಬುದಾಗಿ ಅನುಗ್ರಹಿಸುವನು ಎಂಬುದಾಗಿ ಇದು ಒಂದು ಏನಾಗಿದೆ ಅಂದ್ರೆ ಕ್ರಿಯಾಪದವಾಗಿದೆ ಇದು ಸ್ವಾಧೀನ ಮಾಡಿಕೊಳ್ತಕ್ಕಂಥದ್ದು ಅನುಗ್ರಹಿಸಿಕೊಳ್ತ ಪಡ್ಕೊಳ್ತಕ್ಕಂಥದ್ದು ಯಾರಿಗೆ ಕಾಯನನ್ನ ಅಂದ್ರೆ ಕರ್ತನನ್ನೇ ನಾನು ಪಡೆದುಕೊಂಡಿದ್ದೇನೆ ಸೈತಾನನ್ನು ನಾನು ಏನ್ ಮಾಡ್ತೇನೆ ನಾಶ ಪಡಿಸ್ತೇನೆ ಎಂಬುದಾಗಿ ಹೇಳ್ತಕ್ಕಂಥ ಸನ್ನಿವೇಶವನ್ನು ನಾವು ಇಲ್ಲಿ ಕಾಣ್ತಕ್ಕಂದ್ರೆ ಒಂದು ನಾ ನಿಮ್ಮನ್ನು ಎಚ್ಚರಿಸಿ ಹೇಳ್ತಕ್ಕಂಥನಾಗಿದ್ದೇನೆ ಪ್ರಿಯರೇ ಆದಾಮನಿಗೆ ಅವಳಿಗೆ ತೋಟದಲ್ಲಿ ಸೇರಿಸುವಾಗ ಏನಂತ ಹೇಳಲ್ಪಟ್ಟಿತ್ತು ಅಂತ ಎರಡನೇ ಅಧ್ಯಾಯದ 15ನೇ ವಚನದಲ್ಲಿ ನೋಡ್ತೇವೆ ಆ ಮನುಷ್ಯನನ್ನು ತೋಟದೊಳಗೆ ತಂದು ಇಟ್ಟು ಅವರಿಗೆ ತೋಟವನ್ನು ಕಾಯುವುದಕ್ಕೂ ವ್ಯವಸಾಯ ಮಾಡುವುದಕ್ಕೂ ಇಟ್ಟನು ಎಂಬುದಾಗಿ ನಾನು ನೋಡ್ತಕ್ಕಂತರೆ ಅಗ್ರಿಕಲ್ಚರ್ ಎಂಬುದಾಗಿ ನಾವು ನೋಡ್ತಕ್ಕಂತರಾಗಿದೆ ಅದನ್ನೇ ಅವರು ಪಾಪ ಮಾಡಿದ ಮೇಲೆ ಅವರನ್ನು ಹೊರಗೆ ಹಾಕುವಾಗ ದಯವಿಟ್ಟು ಮೂರನೇ ಅಧ್ಯಾಯದ ಇಪ್ಪತ್ತು ಮೂರನೇ ವಚನ ಓದ್ಬೇಕೆಂಬುದಾಗಿ ಕೇಳ್ತೇವೆ ಆದಿ ಕಂಡ ಮೂರು ಇಪ್ಪತ್ ಮೂರನೇ ವಚನ ಓದ್ಬೇಕೆಂಬುದಾಗಿ ನಾವು ಕೇಳ್ತಕ್ಕೋದ್ರಾಗಿದೆ ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೇನ್ ತೋಟದಿಂದ ಹೊರಡಿಸಿಬಿಟ್ಟನು ಧನ್ಯವಾದ ಸಿಸ್ಟರ್ ನಿಮಗೆ ನೋಡಿ ಇವನು ವ್ಯವಸಾಯ ಇಲ್ಲಿ ತೋಟದಲ್ಲಿ ಮಾಡ್ತಕ್ಕಂತ ವ್ಯವಸಾಯಕ್ಕಿಂತಲೂ ಇಲ್ಲಿ ಅವನು ಉತ್ಪತ್ತಿಯಾಗಿರ್ತ ಭೂಮಿಯಲ್ಲಿ ಅವನು ವ್ಯವಸಾಯ ಮಾಡ್ತಕ್ಕಂಥದಕ್ಕೂ ಬಹಳ ವ್ಯತ್ಯಾಸ ಇದೆ ಹೇಗೆ ವ್ಯತ್ಯಾಸ ಇದೆ ಅಂತಂದ್ರೆ ನಾವು ನೋಡುವಾಗೆ ಮೂರನೇ ಅಧ್ಯಾಯದ ನಾವು 19ನೇ ವಚನದಲ್ಲಿ ನೋಡ್ತೇವೆ ನೀನು ಬೆವರು ಸುರಿಸಿ ನೀನು ದುಡಿದು ದುಡಿದು ನಿನ್ನ ಆಹಾರವನ್ನು ನೀನೇನ್ ಮಾಡ್ಬೇಕು ಸಂಪಾದನೆ ಮಾಡ್ಬೇಕು ಇಂಥ ವ್ಯವಸಾಯ ಇದು ಇತ್ತು ಎಂಬುದಾಗಿ ನಾವು ನೋಡ್ತಕ್ಕಂಥದ್ದಾಗಿದೆ ಪ್ರಿಯರೇ ಆ ನಾಲ್ಕನೇ ಅಧ್ಯಾಯದ ಎರಡನೇ ವಚನ ಓದಿ ದಯವಿಟ್ಟು ತರುವಾಯ ತಮ್ಮನಾದ ಹೇಬೇಲನನ್ನು ಹೆತ್ತಳು ಹೇಬೇಲನು ಕುರಿ ಕಾಯುವವನಾದನು ಕಾಯಿನನು ವ್ಯವಸಾಯ ಮಾಡುವವನಾದನು ಆಮೇನ್ ನಿಮಗೆ ಧನ್ಯವಾದ ಇಲ್ಲಿ ನಾವು ನೋಡ್ತೇವೆ ಕಾಯನಿಗೆ ಏನು ಕೆಲಸ ಕೊಡ್ತಾರೆ ತಂದೆ ತಾಯಿ ಏನ್ ಕೊಡ್ತಾರೆ ಹೇಳಿ ಕೆಲಸ ಯಾವ್ದು ಹಚ್ತಾರೆ ಕುರಿ ಕಾಯದು ಏನ್ರಿ ವ್ಯವಸಾಯ ಮಾಡೋದು ತಾಯನಿಗೆ ವ್ಯವಸಾಯ ಮಾಡೋದು ಹೆಬೇಲನಿಗೆ ಯಾವ್ದು ಕೊಟ್ರು ಕೆಲಸ ಕುರಿ ಕಾಯದಂದ್ರೆ ಒಂದೇ ಕಡೆಗೆ ಉಳ್ಕೊಂಡ್ ಕಾಯ್ಲಿಕ್ಕೆ ಆಗತ್ತೇನಾ ಯೋಶಪ್ಪನ ಚರಿತ್ರೆ ಎಲ್ಲ ನೋಡ್ತೇವಲ್ಲ ಅವರು ಅಣ್ಣಂದಿರ ಕುರಿ ಎಲ್ಲಿ ಕಾಯ್ತಾ ಇದ್ದಾರೆ ಅಂತಂದ್ ಹುಡುಕಾಡ್ಕೊತ ಹೋಗಿರ್ತಕ್ಕಂತ ಸನ್ನಿವೇಶ ಅದಕ್ಕೆ ಕುರಿಯ ಕಾಯ್ತಕ್ಕಂತ ಕೆಲಸಕ್ಕೂ ವ್ಯವಸಾಯ ಮಾಡುವ ಕೆಲಸಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಎಂಬುದಾಗಿ ನಾನು ಹೇಳಲು ಇಷ್ಟಪಡ್ತೀನಿ ಪ್ರಿಯರೇ ಹೇಗೆ ಅಂತಂದ್ರೆ ಆದಾಮ ಹವ್ವಳರಿಗೆ ತಾವು ಉತ್ಪತ್ತಿಯಾಗಿರ್ತಾನ ಭೂಮಿನೇ ವ್ಯವಸಾಯ ಮಾಡಕ್ಕೆ ಯಾವ ರೀತಿ ಕಳಿಸ್ತಾನೋ ಅಂತಂದ್ಮೇಲೆ ಅದು ಬೆವರು ಸುರಿಸಿನೇ ಮಾಡೋದು ಇದನ್ನು ಕೂಡ ಅಲೆದಾಡಿ ಕುರಿ ಕಾಯೋದು ಕೂಡ ಕಷ್ಟದ ಕೆಲಸನೇ ಆದರೆ ಮನುಷ್ಯನ ಜೀವನಕ್ಕೆ ಪ್ರಾಮುಖ್ಯವಾಗಿರ್ತಕ್ಕಂತ ಕೆಲಸ ವ್ಯವಸಾಯವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ಅದಕ್ಕೆ ನಾವೇನಂತೇವೆ ನಮ್ಮ ಭಾರತದಲ್ಲಿ ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ನಾವು ನೋಡ್ತಕ್ಕಂತಾರೆ ಸಮಾಜದ ಬೆನ್ನೆಲುಬು ರೈತರು ಒಂದ್ಗಿಂದ ವೇಳೆ ಬೆಳೆ ಬೆಳೆಲಿಲ್ಲ ಅಂದ್ರೆ ಸಮಾಜದಲ್ಲಿ ಎಲ್ಲವನ್ನು ಬರಗಾಲ ಎಂಬುದಾಗಿ ನೋಡ್ತೇವೆ ಅದಕ್ಕೆ ಜೀವಮಾನಕ್ಕೆ ಮುಖ್ಯವಾದದ್ದು ವ್ಯವಸಾಯ ಎಂಬುದಾಗಿ ನೋಡ್ತೇವೆ ಒಂದೇ ಕಡೆಗೆ ಉಳಿದು ಒಂದು ಹೊಲವನ್ನು ಮಾಡ್ತಕ್ಕಂತ ವಿಷಯವನ್ನು ನಾವು ನೋಡ್ತಕ್ಕಂತರಾಗಿದ್ದೇವೆ ಆದ್ರೆ ಹೆಬೇಲನಿಗೆ
ಕುರಿ ಕಾಯ್ತಕ್ಕಂಥದ್ದು. ಇದು ಉಪವಿಭಾಗವಾಗಿದೆ ಜೀವಮಾನಕ್ಕೆ, ಅದ್ರದಿಂದ ಅಷ್ಟೊಂದು ಇಂಪ್ರೆಷನ್ ಬೀಳತಕ್ಕಂಥದ್ದಲ್ಲ. ಯಾಕೆ? ಯೇಸಪ್ಪನು ಐಗುಪ್ತ ದೇಶದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವನು ಜೀವಂತವಾಗಿದ್ದಾನೆ ಅಂತ ತಿಳಿದ ಮೇಲೆ ಅವರು ತಂದೆ ತಾಯಂದಿರನ್ನ ವಾಪಸ್ ಕರೆಸ್ಕೊಂಡಾಗೆ ಅಪ್ಪನಿಗೆ ಹೇಳ್ತಾನೆ, ಐಗುಪ್ತರಾದಂತ ಫರೋನನು ನೀವ್ ಏನ್ ಕೆಲಸ ಮಾಡ್ತೀರಿ ಅಂತಂದ್ರೆ ಏನ್ ಹೇಳ್ರಿಪ್ಪ ನೀವು ಮಂದೆ ಕಾಯುವವರು ಅಂತ ಹೇಳ್ರಿ ಅಂತಾರೆ. ಯಾಕೆ? ಮಂದೆ ಕಾಯುವವರು ಐಗುಪ್ತರಿಗೆ ಅಸಹ್ಯವಾಗಿದ್ದೀರು ಎಂಬುದಾಗಿ. ಅದಕ್ಕೆ ಈ ದನ ಕುರಿ ಕಾಯ್ತಕ್ಕಂಥದ್ದನ್ನ ಅಸಹ್ಯತನವನ್ನು ಸಮಾಜದಲ್ಲಿ ನಾವು ನೋಡ್ತಕ್ಕಂಥದ್ದಾಗಿದೆ ಅಂತ ನಮಗೆ ಪ್ರಶ್ನಿಸ್ತಾರೆ. ಅಂದ್ರೆ ನಮಗೆ ಮುಖ್ಯವಾಗಿ ಕಾಯನ ಬಗ್ಗೆದಲ್ಲಿ ನಮ್ಮ ಪರಂಪರೆಯನ್ನು ಇಲ್ಲಿ ನಾವು ನೋಡ್ತಕ್ಕಂಥದ್ದಾಗಿದೆ. ಕಾಯನಿಗೆ ಯಾಕೆ ಈ ರೀತಿ ಮಾಡಿದ್ರು, ವ್ಯವಸಾಯ ಮಾಡೋದಕ್ಕೆ ಕೊಟ್ಟರು, ಇವನಿಗೆ ಹೆಬೆಲಿನಿಗೆ ಯಾಕೆ ಕುರಿ ಕಾಯೋದಕ್ಕೆ ಬಿಟ್ರು ಎಂಬುದಾಗಿ ತಿಳ್ಕೊಳ್ತಕ್ಕಂಥ ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯವಾಗಿದೆ ಪ್ರೇರೆ. ಅದು ಹೇಗೆ ಅಂತ ನಾನು ಹೇಳ್ತೇನೆ. ಹೆಬೇಲ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ವ್ಯರ್ಥ ಎಂಬುದಾಗಿ. ವ್ಯರ್ಥ, ಇವನು ಹುಟ್ಟಿನವನು ವ್ಯರ್ಥವಾಗಿ ಹುಟ್ಟಿದ್ದಾನೆ ಎಂಬುದಾಗಿ ಹೆಸರಿಟ್ಟಿದ್ದಾರೆ ಪ್ರೇರೆ. ಯಾರಾದರೂ ತಮ್ಮ ಮಕ್ಕಳಿಗೆ ಕೆಟ್ಟ ಹೆಸರು ಇಟ್ಟಿದರೆ ಆ ಹೆಸರನ್ನ ಸ್ಕೂಲ್ನಲ್ಲಿ ಹೋಗಿ ಅಡ್ಮಿಷನ್ ಮಾಡಿದ್ರೆ ಏ ದುಃಖ ಅಂತ ನೋಡೋರು, ಒಂದು ದುಃಖ ಅಂತ ಹೆಸರಿಟ್ಟರು. ಬೆನಮೀನ್ ಎನ್ನತಕ್ಕಂಥ ಹೆಸರು, ದುಃಖದ ಮಗನ ಎಂಬುದಾಗಿ ಹೆಸರಿಟ್ರೆ ಅಡ್ಮಿಷನ್ ಸ್ಕೂಲ್ದಲ್ಲಿ ಮಾಡಿದಾಗೆ, ಆಟ ಆಡುವಾಗೆ, ಅಟೆಂಡೆನ್ಸ್ ತಗೊಳ್ಳುವಾಗೆ, 30 ಕ್ಲಾಸಲ್ಲಿ 30 ಮಕ್ಕಳಿದ್ದಾರೆ, ಒಬ್ಬೊಬ್ಬರು ಹೆಸರು ತಗೊಂಡು ಕರಿವಾಗ ದುಃಖ ಅಂದ ಕೂಡಲೇ ಹೆಸರ್ ಅಂತ ಅನ್ಬೇಕಾದ್ರೆ ಬೇರೆ ಮಕ್ಕಳು ಎಷ್ಟು ನಗ್ತಿರ್ಬೇಕು ಎಂತ ಹೆಸರು ಅಂದ್ರು. ಅದಕ್ಕೋಸ್ಕರವಾಗಿನೇ ಪ್ರೇರೆ ಹೆಬೇಲನಿಗೆ ತಿರಸ್ಕರಿಸಲ್ಪಡ್ತಕ್ಕಂಥರಾಗಿದ್ದಾರೆ. ಅದು ಹಬೆ ಎಂಬುದಾಗಿ ಅಂದ್ರೆ ನಮಗೆ ಪ್ರಸಂಗಿದಲ್ಲಿ ಹಬೆ ಅಂತಕ್ಕಂಥ ಪದವನ್ನು ನಾವು ನೋಡ್ತಕ್ಕಂಥ ಸುಮಾರು 33-38 ಸರಿ ವ್ಯರ್ಥವೇ ವ್ಯರ್ಥ, ಸಮಸ್ತವೇ ವ್ಯರ್ಥ ಎಂಬುದಾಗಿ ನಾವು ನೋಡ್ತಕ್ಕಂಥ. ಅದಕ್ಕೆ ಹೆಬೇಲನಂದ್ರೆ ವ್ಯರ್ಥ ಎಂಬುದಾಗಿ ನೋಡ್ತೇವೆ. ಅವನು ವ್ಯರ್ಥವಾಗಿ ಹುಟ್ಟಿದ್ದಾನೆ ಎಂಬುದಾಗಿ ಆ ಹೆಸರಿಟ್ಟರು. ಆದ್ರೆ ಕಾಯನನ್ನು ಮಾತ್ರ ನಮ್ಮನ್ನು ರಕ್ಷಿಸ್ತಾನೆ ಎಂಬುದಾಗಿ, ಅವನಿಗೆ ಕಾಪಾಡತಕ್ಕಂಥವನು ಎಂಬುದಾಗಿ ತಿಳಿದಿರೆಂಬುದಾಗಿ ನಾವು ನೋಡ್ತಕ್ಕಂಥರಾಗಿದೆ ಪ್ರೇರೆ. ಇದಕ್ಕೋಸ್ಕರವಾಗಿನೇ ಹೆಬೇಲನಿಗೆ ಕುರಿಗಳನ್ನು ಕಾಯುವುದಕ್ಕೆ ತಮ್ಮಿಂದ ಎಷ್ಟೇ ದೂರ ಹೋದ್ರೂ ಕೂಡ ಪರವಾಗಿಲ್ಲ, ಹೋಗ್ಲಿ ಕುರಿ ಕಾಯ್ಕೊಂಡು ಬರ್ಲಿ ಅನ್ತಕ್ಕಂಥದ್ದು. ಆದ್ರೆ ಕಾಯನನ್ನ ಅವ್ರು ಎಲ್ಲಿಟ್ಕೊಂಡ್ರು? ತಮ್ಮ ಜೊತೆಲಿ ಇಟ್ಕೊಂಡ್ರು, ತಮ್ಮ ಜೊತೆಲಿ ವ್ಯವಸಾಯ ಮಾಡಕ್ ಇಟ್ಕೊಂಡ್ರು. ಯಾಕೆ ಇಟ್ಕೊಂಡ್ರು ಅಂತಂದ್ರೆ ಆ ಸೈತಾನನು ಎದೇನು ತೋಟದಲ್ಲಿ ಸರ್ಪದ ರೂಪದಲ್ಲಿ ಬಂದು ಹವ್ವಳಿಗೆ ಮೋಸ ಮಾಡಿ ಹವ್ವಳದಿಂದ ಆದವನು ಹಣ ತಿಂದಿದ್ದಕ್ಕಾಗಿ ಇವರು ಮೋಸಗೊಳಿಸಿದು ಸೈತಾನನಾದಂತ ಸೈತಾನನು ಸರ್ಪದಲ್ಲಿ ಪ್ರವೇಶಿಸಿ ಇವರಿಗೆ ವಂಚನೆಯನ್ನು ಮಾಡಿದಾನೆ. ಅದಕ್ಕೋಸ್ಕರವಾಗಿನೇ ಈ ವಂಚನೆ ಮಾಡಿರ್ತಕ್ಕಂತ ಆ ಸೈತಾನನು ಹೇಗಾದರೂ ಮತ್ತೆ ಬಂದ ಅಂದ್ರೆ ನನ್ನ ಮಗ ಕಾಯನ ಕುರಿ ಕಾಯದಾಗ್ಲಿ ಅಥವಾ ದನ ಕಾಯದಾಗ್ಲಿ ಹಚ್ಚಿದ್ರೆ ನಮ್ಮಿಂದ ದೂರ ಹೋದನಂದ್ರೆ ಆ ಗಳಿಗೆಯಲ್ಲಿ ಆ ಘಟಸರ್ಪ ಬಂದು ಇಲ್ಲಿನೂ ನಮಗೆ ಶೋಧನೆ ತಂತು ಅಂದ್ರೆ ಹೇಗೆ ಅಂತಂದು ಅವರು ಅದನ್ನ ಲಕ್ಷ್ಯ ಇಟ್ಟುಕೊಂಡು ಕಾಯನನ್ನ ತಮ್ಮ ಜೊತೆಯಲ್ಲಿನೇ ವ್ಯವಸಾಯ ಮಾಡ್ಕೊಳಕ್ ಇಟ್ಕೊಂಡು ಫಲದಲ್ಲಿ ಆ ಘಟಸರ್ಪ ಬಂತು ಅಂದ್ರೆ ಅದ್ರ ತಲೆಯನ್ನು ನನ್ನ ಮಗನ ಮೂಲಕ ಚರ್ಚಿಸ್ಬೇಕು. ಅದಕ್ಕೋಸ್ಕರವಾಗಿ ಇವನು ರಕ್ಷಕನು ಎಂಬುದಾಗಿ ಅವ್ರು ಅರ್ಥ ಮಾಡ್ಕೊಂಡು ಕಾಯನನಿಗೆ ಅವ್ರು ಏನ್ ಮಾಡಿದ್ರು ಅಂದ್ರೆ ವ್ಯವಸಾಯ ಮಾಡೋದಕ್ಕೆ ಇಟ್ಕೊಂಡ್ರು. ಆದ್ರೆ ಹೆಬೇಲನು ವ್ಯರ್ಥ ಎಂಬುದಾಗಿ ಅವನಿಗೆ ಕುರಿ ಕಾಯೋದಕ್ಕೆ ಇಟ್ರಿ ಎಂಬುದಾಗಿ ನಾವು ನೋಡ್ತಕ್ಕಂಥ ಪ್ರೇರೆ. ಇದು ಕಾಯನ ಮತ್ತು ಹೆಬೇಲನ ಹೆಸರಿನ ಅರ್ಥ. ನಾವು ಪ್ರತಿಯೊಬ್ಬರಿಗೆ ಒಂದೊಂದು ಹೆಸರು ಇರ್ತದೆ ಪ್ರೇರೆ, ಅದಕ್ಕೋಸ್ಕರವಾಗಿನೇ ಇಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ದಯವಿಟ್ಟು ಒಂದು ವಾಕ್ಯನ ಓದ್ಬೇಕೆಂಬುದಾಗಿ ನಾವು ನೋಡ್ತೇವೆ. ಕೀರ್ತನೆ 144ರಲ್ಲಿ 4ನೇ ವಚನ, ಕೀರ್ತನೆ 144ರಲ್ಲಿ 4ನೇ ವಚನ. ಮನುಷ್ಯನು ಬರೀ ಉಸಿರೆ, ಅವನ ಜೀವಕಾಲವು ಬೇಗನೆ ಗತಿಸಿ ನೆರಳಿನಂತಿದೆ. ನೋಡಿ ಹೆಬೇಲ ಅಂತಂದ್ರೆ ಏನು? ಉಸಿರು, ಹಬೆ, ಕೇವಲ ಉಸಿರು, ಅವ ಏನು ಇಲ್ಲ. ನೋಡಿ ಒಬ್ಬ ಮಗನಿಗೆ ಒಂಥರ, ಇನ್ನೊಬ್ಬ ಮಗನಿಗೆ ಒಂಥರ ತಿಳಿದ್ರು ಹೆಸರು ಯಾವ ರೀತಿ ಇಟ್ಟರು ಪ್ರಿಯರೇ. ಅದಕ್ಕೆ ಕಾಯನ ಮತ್ತು ಹೆಬೇಲನು ಅಂತಕ್ಕಂತ ಪದದಲ್ಲಿ ಎಷ್ಟು ಆಳವಾಗಿರ್ತಕ್ಕಂತ ಅರ್ಥವಿದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗಿದೆ ಪ್ರಿಯರೇ. ಆದ್ರೆ ಹೆಬೇಲನು ಎಷ್ಟು ನಿರಾಶೆ ಹೊಂದಿರ್ಬೇಕು, ಎಷ್ಟು ತಗ್ಗಿಸಲ್ಪಟ್ಟಿರ್ಬೇಕು, ಎಷ್ಟು ಅವನು ಮನಸ್ಸು ನೊಂದುಕೊಂಡಿರ್ಬೇಕು ಪ್ರಿಯರೇ. ಆದಾಗ್ಯೂ ಕೂಡ ಅವನು ತನ್ನ ತಂದೆಯಾದಂತ ಅವನಿಗೆ, ತಾಯಿಯಾದಂತವಳಿಗೆ ಅವನು ಅಗೌರವ ತೋರಲಿಲ್ಲ ಎಂಬುದಾಗಿ ನಾವು ನೋಡ್ತಕ್ಕಂಥದ್ದಾಗಿದೆ ಪ್ರೇರೆ. ಅದಕ್ಕೋಸ್ಕರವಾಗಿನೇ ಇಲ್ಲಿ ನಾವು ನೋಡತಕ್ಕಂತ ಸನ್ನಿವೇಶವು ಖಂಡಿತವಾಗಿ ಪ್ರೇರೆ ಹೆಬೇಲನು ಯಾವ ರೀತಿ ಇದ್ದ, ಕಾಯನನು ಯಾವ ರೀತಿ ಇದ್ದ ಎಂಬುದಾಗಿ ನೀವು ತಿಳ್ಕೊಳ್ರಿ. ನಾವು ನೋಡ್ತಕ್ಕ ಜೀವನದಲ್ಲಿ ನಿಜವಾಗಿ ಹಬೆಯಂತೆ ತೋರುವ ವಿಷಯಗಳಿರುತ್ತವೆ.
ಆದರೆ ನಾವು ಅವುಗಳನ್ನು ಅವುಗಳಲ್ಲಿರುವುದಕ್ಕಿಂತ ಹೆಚ್ಚಿನದಾಗಿ ಪರಿಗಣಿಸುತ್ತೇವೆ ಪ್ರಿಯರೇ. ನಾವು ಇದನ್ನ ಒಂದೊಂದು ಸಣ್ಣ ಸಣ್ಣ ವಿಷಯಗಳು ಬೈಬಲಲ್ಲಿ ಬರ್ತಕ್ಕಂಥವುಗಳಾಗಿರ್ತವೆ, ಅವುಗಳ ಅರ್ಥ ತಿಳಿಲಿಲ್ಲ ಅಂದ್ರೆ ಅನೇಕರು ಅದನ್ನ ದಾಟ್ಕೊಂಡು ಹಾಗೆ ಓದ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಆದ್ರೆ ಆ ರೀತಿ ಯಾವ ಕಾರಣಕ್ಕೂ ಓದಬಾರದು. ಅದನ್ನು ಕುಲಂಕುಶವಾಗಿ ಮೊಳಕಾಲು ಊರಿ ಉಪವಾಸ ಪ್ರಾರ್ಥನೆ ಮಾಡಿ ದೇವರೇ ಈ ವಾಕ್ಯದ ಅರ್ಥ ಏನು ನನಗೆ ತಿಳಿಯಪಡಿಸು ಸ್ವಾಮಿ, ಇದು ನನಗೆ ಅರ್ಥವಾಗ್ತಾ ಇಲ್ಲ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿ. ನನ್ನ ಅನುಭವದ ಪ್ರಕಾರವಾಗಿ ನಾನು ಹೇಳ್ತೇನೆ, ನನಗೊಂದು ವಾಕ್ಯದ ಅರ್ಥ ಆಗಲಿಲ್ಲ ಅಂದ್ರೆ ನಾನು ರಾತ್ರಿ ಮಲಗಿಕೊಂಡಿದಾಗೆ ಆಟೋಮೆಟಿಕ್ ಅದು ನನಗೆ ಕನಸಿನಲ್ಲಿ ಬಂದು ಬಿಡುತ್ತದೆ. ಆ ವಾಕ್ಯನ ನಾನು ತೆಗೆದು ನೋಡೋ ತನಕ ಖಂಡಿತವಾಗಿ ಅದೇ ವಾಕ್ಯ ಇರ್ತಕ್ಕಂಥದ್ದಾಗಿರುತ್ತೆ. ಅದಕ್ಕೋಸ್ಕರ ಪ್ರೇರೆ ಪ್ರತಿಯೊಂದು ಚಿಕ್ಕ ಚಿಕ್ಕ ನಮಗೆ ಇಲ್ಲೇ ಕೊಟ್ಟಿದ್ದಾರೆ. ನಮಗೇನಂತಂದ್ರೆ ಈ ಸಣ್ಣ ಸಣ್ಣ ವಚನಗಳಲ್ಲಿ ಓದುವುದಕ್ಕೆ ನಮಗೆ ಇಷ್ಟವಿಲ್ಲದಿದ್ದಾಗಿಯೂ ಕೂಡ ಬಹುಶಃ ಇದರ ಉದ್ದೇಶವೇನೆಂದರೆ ಆದಾಮ ಮತ್ತು ಹವ್ವಳ ನಿರೀಕ್ಷೆಗೆ ವಿರಾಮ ಸಿಕ್ಕಿತ್ತು. ಯಾರ್ದಿಂದು? ಕಾಯನದಿಂದ ವಿರಾಮ ಸಿಕ್ಕಿತ್ತು. ನಾವೀಗ ನಿಶ್ಚಿಂತ ಇರ್ತೇವೆ, ಮಗ ವ್ಯವಸಾಯ ಮಾಡ್ತಕ್ಕಂದನಾಗಿರ್ತಾನೆ, ಆ ಸೈತಾನನು ಬಂದಂತ ಹೊತ್ತಿನಲ್ಲಿ ಅವನು ತಲೆಯನ್ನು ಚಚುತ್ತಾನೆ, ಈಗ ನಮ್ಗೇನು ಭಯವಿಲ್ಲ ಎಂಬುದಾಗಿ ಅವರಿಗೆ ವಿಶ್ರಾಂತಿ ಸಿಕ್ಕಿತ್ತು ಎಂಬುದಾಗಿ ನೋಡ್ತೇವೆ. ಅವರು ಕಾಯನನ ಮಾತ್ರ ನಂಬಿಕೆ ಇಟ್ಟರು. ಯಾಕೆಂದ್ರೆ ಅವರು ಕಾಯನನ್ನು ತಮ್ಮ ಸೋದರನಾಗಿ ಕಾಣದೆ ವಾಗ್ದಾನದ ಮೆಸಿಯನ್ ಎಂದು ತಿಳಿದರು ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ತಮ್ಮ ಮಗ ಅನ್ನದಾಗ ಅಷ್ಟೇ ತಿಳಿದಿಲ್ಲ, ಮೆಸಿಯನು ಅಂತಂದ್ರೆ ರಕ್ಷಕನು ಎಂಬುದಾಗಿ, ಮೆಸಿಯನು ನಮ್ಮನ್ನು ಕಾಪಾಡ್ತಾನೆ ಎಂಬುದಾಗಿ. ಈಗ ಯಾವುದು ಭಯವಿಲ್ಲ, ಈಗ ನಮಗೆ ಒಬ್ಬ ಮೆಸಿಯನು ಅಂದ್ರೆ ಒಬ್ಬ ರಕ್ಷಕನು ಹುಟ್ಟಿದಾನೆ, ಅವನು ವ್ಯವಸಾಯ ಮಾಡ್ತಾನೆ, ನಮ್ಮ ಜೊತೆಲಿರ್ತಾನೆ, ನಮ್ಮನ್ನು ರಕ್ಷಿಸ್ತಾನೆ ಎಂಬುದಾಗಿ ಕಾಯನಿಗೆ ಇಷ್ಟೊಂದು ಬೆಲೆ ಕೊಟ್ಟರು ಎಂಬುದಾಗಿ ನೋಡ್ತೇವೆ. ಆದ್ರೆ ಪ್ರಿಯರೇ, ಕಾಯನ ಏನಾದ ಎಂಬುದಾಗಿ ನಾವು ನೋಡ್ತಕ್ಕಂತಾಗಿದೆ. ದಯವಿಟ್ಟು ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ, ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ ನೋಡಿ ಸ್ವಲ್ಪ ದಯವಿಟ್ಟು. 8 ಇದು ಇದು ಇಲ್ಲಿ ಇದರಲ್ಲಿ ಇಲ್ಲ, ಆದ್ರೂ ಕೂಡ ನಾನು ನಿಮ್ಮನ್ನ ಹೇಳಲು ಇಷ್ಟಪಡ್ತೇನೆ. 8:34 ನಿಮಗೆ ನಿಜ ನಿಜವಾಗಿ ಸಾರಿ 44ನೇ ವಚನ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊನೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಸತ್ಯವು ಇಲ್ಲವೇ ಇಲ್ಲ. ನೋಡಿ, ಆದಿಯಿಂದಲೂ ಕೊಲೆಗಾರನ ಆಗಿದ್ದಾನೆ. ಇದು ಲೂಸಿಫರ್ ಸೈತಾನನ ಕೆಲಸವನ್ನು ಕಾಯನ ಮೂಲಕವಾಗಿ ಮಾಡಲ್ಪಡ್ತು ಎಂಬುದಾಗಿ ನೋಡ್ತೇವೆ. ಮೊದಲನೇ ಕೊಲೆಗಡಕನು ಇವನು ಎಂಬುದಾಗಿ ನಾವು ನೋಡ್ತಕ್ಕಂತಾಗಿದೆ ಪ್ರೇರೆ. ಅದಕ್ಕೋಸ್ಕರವಾಗಿನೇ 1ನೇ ಯೋಹಾನ ಬರೆದಂತ ಪತ್ರಿಕೆ 2ನೇ ಅಧ್ಯಾಯದ 12ನೇ ವಚನದಲ್ಲಿ ನಮಗೆ ಸ್ಪಷ್ಟವಾಗಿ ಒಂದು ವಾಕ್ಯ ತಿಳಿಸ್ತದೆ. ದಯವಿಟ್ಟು ಅದನ್ನು ಓದ್ಬೇಕೆಂಬುದಾಗಿ ಕೇಳ್ತೇನೆ. ಓದಿ ದಯವಿಟ್ಟು. ಎಷ್ಟು ಫಸ್ಟ್? 1ನೇ ಯೋಹಾನ ಬರೆದಂತ ಪತ್ರಿಕೆ 2ನೇ ಅಧ್ಯಾಯದ 12ನೇ ವಚನ. ಪ್ರಿಯರಾದ ಮಕ್ಕಳೇ, ಕ್ರಿಸ್ತನ ಹೆಸರಿನ ನಿಮಿತ್ತ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಿಂದ ನಿಮಗೆ ಬರೆಯುತ್ತೇನೆ. ಆಯ್ತು, ನಾವೀಗ 3ನೇ ಅಧ್ಯಾಯದ 12ನೇ ವಚನಕ್ಕೆ ಹೋಗಿ ಸಿಸ್ಟರ್. ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನಂತಿರಬಾರದು. ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದನು? ತನ್ನ ಕೃತ್ಯಗಳು ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದರಿಂದಲೇ. 15ನೇ ವಚನ ಓದಿ ಸಿಸ್ಟರ್. ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ, ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವವು ಇರುವುದಿಲ್ಲ ಎಂಬುದು ನಿಮಗೆ ಗೊತ್ತಾಗಿದೆ. ಆಮೆನ್, ಆಮೆನ್. ಕೊಲೆಗಡಕನು ಅಂದ್ರೆ ಚೀನೀಚ ಅನ್ನೋದು ಕೂಡ, ಸಹೋದರನು ಇನ್ಸಲ್ಟ್ ಮಾಡೋದು ಕೂಡ, ತಿರಸ್ಕಾರ ಮಾಡೋದು ಕೂಡ, ಚುಚ್ಚಿ ಚುಚ್ಚಿ ಮಾತಾಡೋದು ಕೂಡ ಮಾತ್ರವಲ್ಲದೆ ಮಾನಸಿಕವಾಗಿ ವೇದನೆ ಕೊಡಿಸ್ತಕ್ಕಂಥದ್ದಾಗಿರ್ಲಿ, ಕೊಲೆಗಡಕತನ ಮಾಡ್ತಕ್ಕಂಥದ್ದಾಗಿರ್ಲಿ, ಯಾವುದೇ ಇರಲಿ ಪ್ರಿಯರೇ, ಅವರಲ್ಲಿ ನಿತ್ಯ ಜೀವ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಕ್ಕೆ ಕಾಯನು ಒಬ್ಬ ಆಧಾರವಾಗಿದ್ದಾನೆ. ಅದಕ್ಕೋಸ್ಕರವಾಗಿನೇ ಇವತ್ತಿನ ದಿನ ಪ್ರಿಯರೇ ಸೈತಾನ ಕಾರ್ಯನೇ ಹೆಚ್ಚಾಗಿದೆ, ಸೈತಾನ ಕುತಂತ್ರವೇ ಹೆಚ್ಚಾಗಿದೆ. ಅದಕ್ಕೋಸ್ಕರವಾಗಿನೇ ಹೆಬೇಲನ್ನು ಸತ್ತೋದ, ಅವನ್ ಯಾವುದು ಪರಂಪರೆ ನಾವು ನೋಡ್ತಾ ಇಲ್ಲ.
ಆದ್ರೆ ಪರಂಪರೆ ಕಾಯನ ಮತ್ತು ಅವನ ಪರಂಪರೆ ಇವತ್ತಿಗೂ ಕೂಡ ಇದೆ. ಸಿಲುಬೆದ ಮೇಲೆ ನೆರವೇರಿದ್ರು ಕೂಡ ಇನ್ನು ಮುಂದೆ ಕೂಡ ಅವನು ಮುಂದುವರ್ಸ್ತಕ್ಕನಾಗಿದ್ದಾನೆ. ಆದ್ರೆ ಯಾರು ತಮ್ಮ ತಮ್ಮ ಸಿಲುಬೆ ಭಾರಗಳನ್ನು ಹೊತ್ತುಕೊಂಡು ಕ್ರಿಸ್ತನಲ್ಲಿ ನಡೀತಕ್ಕಂತರಾಗಿರ್ತಾರೋ ಆ ಕಾಯನಲ್ಲಿರ್ತಕ್ಕಂತ ಆ ಕೊಲೆಗಡಕತನ ಗುಣಗಳನ್ನ ಅವರಲ್ಲಿ ಇರ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಯಾಕಂದ್ರೆ ನಾವು ಮರಣದಿಂದ ಪಾರಾಗಿದ್ದವರಾಗಿದ್ದೇವೆ, ನಾವು ರಕ್ಷಣೆ ಹೊಂದಿರೋದಿದ್ದೇವೆ, ಕ್ರಿಸ್ತನಲ್ಲಿ ನಾವು ಪಾಪದ ಪ್ರಯುಕ್ತ ಸತ್ತವರಾಗಿದ್ದೇವೆ ಮತ್ತು ನೀತಿವಂತರಾಗಿರುವುದಕ್ಕಾಗಿ ನಾವು ಒಂದಿನ ಕರ್ತನ ಬರವಣದಲ್ಲಿ ನಾವು ಸಿದ್ಧತೆ ಶುದ್ಧತೆ ಹೊಂದುತ್ತೇವೆ ಎಂಬುದಾಗಿ ನೋಡುತ್ತೆ. ಅದಕ್ಕೆ ಕಾಯನ ಹೆಬಲಿನ ಬಗ್ಗೆದಲ್ಲಿ ಇನ್ನು ಇಡೀ ಬೈಬಲ್ ಎಲ್ಲ ನೋಡುವ ಹಾಗೆ ಅನೇಕ ವಿಷಯಗಳು ಸಿಗ್ತಕ್ಕಂಥವುಗಳಾಗಿವೆ. ಆದ್ರೆ ನಾವು ಕಾಯನನ್ನು ಯಾವ ರೀತಿಯಿಂದ ದೇವರಿಗೆ ಮೆಚ್ಚುಗೆಯಾಗಿ ನಂಬಿಕೆಯಿಂದ ಕಾಣಿಕೆ ಅರ್ಪಿಸಿದನೋ ಅದೇ ರೀತಿ ನಾವು ಅರ್ಪಿಸ್ತಕ್ಕಂತ ಹೆಬೇಲ ಕಾಯನ ಬಗ್ಗೆದಲ್ಲಿ ಅರ್ಥಗಳನ್ನು ನೋಡುವ ಹಾಗೆ ಪ್ರೇರೆ ನಮಗೆ ಬಹಳಷ್ಟು ಸ್ಪಷ್ಟವಾಗಿ ಸಿಗತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವಾಗಿನೇ ನಾವು ಈ ಕಾಯನ ಹೆಬೇಲನ ಬಗ್ಗೆದಲ್ಲಿ ಇಲ್ಲಿಗೆ ನಾನು ಮುಗಿಸ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯ ಎಲ್ಲರನ್ನು ಆಶೀರ್ವಿಸುವುದಾಗಿ ಬೇಡಿಕೊಳ್ಳುತ್ತೇನೆ. ಆಮೆನ್. ಧನ್ಯವಾದಗಳು ಬೋಧಕರೇ. ಇದರಿಂದ ಉತ್ತಮವಾದಂತ ರೀತಿಯಲ್ಲಿ ನೀವು ಕಾಯನ ಮತ್ತು ಹೆಬೇಲನ ವಿಷಯವಾಗಿ ನಿಮಗೆ ನಾವು ನಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸುವುದರಾಗಿ ಈ ಸಮಯದಲ್ಲಿ ನಾವು ಚರ್ಚಾ ಸಮಯಕ್ಕೆ ನಾವು ಬರೋಣ. ಚರ್ಚಾ ಸಮಯ ಇಲ್ಲಿ ಏನಾದರೂ ನಿಮ್ಮಲ್ಲಿ ಆ ಪ್ರಶ್ನೆಗಳು ಅಥವಾ ನಿಮ್ಮ ಅನಿಸಿಕೆ ಯಾವುದಾದರೂ ಹೆಚ್ಚಿನದಾಗಿ ನಾವು ತಿಳ್ಕೊಳ್ಬೇಕಂತ ಆಲೋಚನೆ ಇದ್ರೆ ನೀವು ಪ್ರಶ್ನಾ ಸಮಯವಾಗಿದೆ. ಪ್ರಶ್ನೆಯನ್ನ ನೀವು ಕೇಳ್ಬೋದು. ನಿಮ್ಗೇನಾದ್ರೂ ಡೌಟ್ ಇದೆಯಾ? ಕಾಯನ ಮತ್ತೆ ಹೇಬೇಲು ಅವಳಿ ಮಕ್ಕಳು ಅಂತ ಇಲ್ಲಿ ಹೇಳಿಲ್ವಲ್ಲ. ತರುವಾಯ ಅಂತ ಇದೆ. ನಂತರ ತರುವಾಯ ಅಂದ್ರೆ ನಂತರ ಅನ್ನುವಂತ ಒಂದು ಪದವನ್ನು ಸೂಚನೆ ಮಾಡ್ತದೆ. ಅಲ್ಲಿ ಮೆನ್ಷನ್ ಮಾಡಿಲ್ಲ, ಅದು ಅವಳಿ ಮಕ್ಕಳು ಅನ್ನುವಂತ ರೀತಿಯಲ್ಲಿ ಹೀಗೂ ಇರಬಹುದು ಅನ್ನುವಂತ ಆಲೋಚನೆ. ಇವಾಗ ನೋಡಿ, ಏಸವ ಮತ್ತು ಯಾಕೋಬ ಅದ್ ಕಾಲನ್ನೇ ಹಿಡ್ಕೊಂಡು ಬಂದ. ಯಾರು ಏಸವನ ಕಾಲನ್ನ ಯಾರು ಹಿಡ್ಕೊಂಡು ಬಂದಿತ್ತು? ಯಾಕೋಬನ್. ಸೊ ಇದನ್ನ ನಾವು ಅವಳಿ ಜವಳಿ ಮಕ್ಕಳು ಅಂತ ಹೇಳ್ಬೋದು. ಸೊ ಕಾಯನ್ ಮತ್ತು ಏಬೆಲ್ ನಾವು ಅವಳಿ ಜವಳಿ ಮಕ್ಕಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಪಾಸ್ಟರ್ ಶಿವರಾಜ್ ಅಂತ ಅವರು ಅದ್ರ ಬಗ್ಗೆ ಏನಾದ್ರು ವಿವರವನ್ನ ಹೇಳ್ತೀರಾ? ಬೈಬಲ್ ಅಲ್ಲಿ ಸ್ಪಷ್ಟತೆ ಇಲ್ಲ ಪಾಸ್ಟ್ರೆ. ಬೈಬಲ್ ಅಲ್ಲಿ ಸ್ಪಷ್ಟತೆ ಇಲ್ಲ ಯಾಕಂತಂದ್ರೆ ಆದಿಕಾಂಡನ ಅದಕ್ಕೆ ಎರಡು ವಚನ ಕೊಟ್ಟೆ ನಾನು ಕಂಪೇರ್ ಮಾಡೋದಕ್ಕೋಸ್ಕರವಾಗಿನೇ. ಕಂಪೇರ್ ಮಾಡೋದಕ್ಕೆ ಮೊದಲನೇ ವಚನ ಆದಿಕಾಂಡ ಒಂದರಲ್ಲಿ ಒಂದನೇ ವಚನ ನಾವು ನೋಡ್ತೇವೆ. ಆ ಪುರುಷನು ಆ ಸ್ತ್ರೀಯಲ್ಲಿ ಕೂಡಲಾಗಿ ಏನ್ರಿ ಕಾಯನ ಹೇಳ್ತಕ್ಕಂತ ನೋಡ್ತೇವೆ. ಮತ್ತ 25ನೇ ವಚನ ನಾನು ಕೊಟ್ಟೆ ತಿರುಗಿ ಕೂಡಲಾಗಿ. ಇದು ಎರಡನೇ ಸಾರಿ ತಿರುಗಿ ಅಂದ್ರೆ ಎರಡನೇ ಸಾರಿ ಕೂಡುವಾಗೆ ಸೇತನ ಹುಟ್ಟತಕ್ಕಂಥದ್ದು. ಇಲ್ಲಿ ಮಧ್ಯದಲ್ಲಿ ನೋಡುವಾಗೆ ಹೆಬೇಲನ್ನು ಹೇರುವಾಗೆ ಆದಾಮ ಅವಳು ಕೂಡಿದ್ದಾರೆ ಅಂತಕ್ಕಂಥ ಪದ ಇಲ್ಲ ಇಲ್ಲಿ. ಅದಕ್ಕೋಸ್ಕರವಾಗಿನೇ ತರುವಾಯ ಅಂದ್ರೆ ಅದ್ರ ನಂತರ ಅದು ಟೈಮಿಂಗ್ ವಿಷಯಗಳನ್ನ. ಯಾಕಂತಂದ್ರೆ ಇಬ್ಬರು ಕಾಣಿಕೆನ ಅರ್ಪಿಸ್ತಾ ಇದ್ದಿದ್ದಾರೆ. ಏನಂತೀರ? ಇಬ್ಬರು ಕಾಣಿಕೆನ ಅರ್ಪಿಸ್ತಾ ಇದ್ದಾರೆ. ನಾವು ಅರಣ್ಯಕಾಂಡ 4ನೇ ಅಧ್ಯಾಯದಲ್ಲಿ ಸುಮಾರು 7 ಸರ್ತಿ ಕೊಟ್ಟಿದ್ದಾರೆ. 30 ವರ್ಷ ಆದ ಮೇಲೆ ದೇವರ ಸೇವೆಗೋಸ್ಕರವಾಗಿ ಅರ್ಪಣೆ ಆಗ್ಬೇಕಾದ ಯೇಸು ಸಮಯ 30 ವರ್ಷ ಆಗಿದೆ. ಅದಕ್ಕೆ ಇಬ್ಬರು ಕಾಣಿಕೆ ತರ್ತಕ್ಕಂಥದ್ದನ್ನ ನೋಡುವ ಹಾಗೆ ಇದನ್ನ ನಾವು ತರುವಾಯ ಹುಟ್ಟಿದಕ್ಕೋಸ್ಕರವಾಗಿ ಎರಡನೇ ಸರಿ ಗರ್ಭ ಧರಿಸ್ತಕ್ಕಂಥದ್ದನ್ನ ನಾವು ಸೇತನು ಹುಟ್ಟುದನ್ನ ಎಂಬುದಾಗಿ ಬೈಬಲ್ ಹೇಳ್ತದೆ. ಮೊದಲನೇ ಸರಿ ಗರ್ಭ ಹುಟ್ಟಿದಾಗೆ ಇವರಿಬ್ಬರದು ರಕ್ಷಣೆ ಕೊಟ್ಟಿದ್ದಕ್ಕೋಸ್ಕರವಾಗಿ ಹೇಳಲಾಗ್ತದೆ. ಆದ್ರೆ ಅದಕ್ಕೆ ನಮಗೆ ಆಧಾರ ಯಾವುದು ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಓಕೆ, ಅದೇ ಅದಕ್ಕೋಸ್ಕರ ನಾವು ಆಧಾರ ಇಲ್ಲಿ ನಾವು ಯಾವ್ದನ್ನ ಹೇಳಕ್ ಆಗುದಿಲ್ಲ ಅಲ್ವಾ. ಒಂದು ನಾವು ತಿಳ್ಕೊಳ್ಬೇಕು ಇಲ್ಲಿ ಕಾಯನ ಹುಟ್ಟಿದ ನಂತರ ಅವಳು ಏನಂತ ಹೇಳಂದ್ರೆ ದೇವರು ನನಗೆ ಒಳ್ಳೆಯ ಮಗನ ಗಂಡು ಮಗನನ್ನ ಕೊಟ್ಟಿದ್ದಾಳೆ ಅನ್ನುವಂತ ಒಂದು ಸಂತೋಷವನ್ನು ವ್ಯಕ್ತಪಡಿಸುವಂತ ಸಂಗತಿಯನ್ನ ನಾವು ನೋಡ್ತೇವೆ. ಆದ್ರೆ ಕಾಯನ ಹುಟ್ಟಿದಾಗ ಯಾವ್ದ ರೀತಿ ಅಂತ ಆಕೆ ಹೇಳಿಕೆಯನ್ನ ಕೊಟ್ಟಿಲ್ಲ. ಅದರಿಂದ ನಮ್ಗೆ ಗೊತ್ತಾಗ್ತದೆ ಇದು ವ್ಯತ್ಯಾಸವಿದೆ, ವಿಭಿನ್ನ ಅಂದ್ರೆ ಕೆಲವು ವರ್ಷಗಳ ಒಂದು ಗ್ಯಾಪ್ ಇರ್ಬೋದು ಅಂತ ಆಲೋಚನೆ. ಒಂದು ಬೈಬಲ್ ಸಾಹಿತ್ಯ ಬುಕ್ ಇದೆ, ಅದು ನನ್ನ ಕಡೆಗಿದೆ, ಅದು ಬೇರೆ ಕಡೆಗಿದೆ ಏನ್ರಿ. ಅದರಲ್ಲಿ ಅನೇಕ ಕೊಟೇಶನ್ಗಳನ್ನು ಕೊಟ್ಟಿದ್ದಾರೆ ಅವರು ಅವಳಿ ಜವಳಿನೇ ಆಗಿದ್ದಾರೆ ಅನ್ನೋದಾಗಿ. ಯಾಕಂದ್ರೆ ಅದು ಯಜ್ಞ ಅರ್ಪಿಸೋದ್ರ ಮೇಲೆ ದೊಡ್ಡದೊಂದು ಇದನ್ನೇ ಒಂದು ಬುಕ್ಕೆ ಬರೆದಿದ್ದಾರೆ ಅದು ಏನ್ರಿ. ಆದ್ರೆ ಅದಕ್ಕೆ ನಾವು ತರುವಾಯ ಅಂದ ಕೂಡಲೇ ನಾವು ಆಕ್ಚುಲಿ ಏನಂತಂದ್ರೆ ದೂರದ ಸಂಬಂಧ ನಾವು ಬೆಳೆಸ್ಲಿಕ್ಕೆ ಆಗೋದಿಲ್ಲ.
ಹತ್ತಿರದಲ್ಲಿ ಇರ್ತಕ್ಕಂಥ, ಯಾಕಂದ್ರೆ ಅವ್ರು ಕಂಪೇರ್ ಮಾಡಿ ಒಂದು ಬುಕ್ ದೊಡ್ಡ ಬುಕ್ಕೆ ಬರ್ತಿದ್ದಾರೆ ಅವರು, ಬೈಬಲ್ ತತ್ವಜ್ಞಾನಿ. ಓಕೆ, ನಾ ಅದ್ರ ಬಗ್ಗೆ ನಾವು ಆಲೋಚನೆಯನ್ನ ಮಾಡೋಣ. ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ನಮಗೆ. ನಮಗೆ ವಿಷಯ ಬೇಕಾಗಿರೋದು ಕಾಯನ ಮತ್ತು ಹೆಬೇಲ. ಏನ್ರಿ, ಕಾಯನ ಹೇಗಿದ್ದ, ಕಾಯನಗ ತಂದೆ ತಾಯಿದ್ರು ಯಾವ ರೀತಿ ನೋಡ್ಕೊಂಡ್ರು, ಹೆಬೇಲಿನ ಯಾವ ರೀತಿ ನೋಡ್ಕೊಂಡ್ರು. ಏನ್ರಿ, ಕಾಯನ್ ಅಂತಂದ್ರೆ ಅವ್ರು ಏನಂತ ತಿಳಿದ್ರು, ಅವ್ರ ಕಾಯನ್ ಅಂತಂದ್ರೆ ಪ್ರಥಮ ಫಲ ಹುಟ್ಟದೆ ಇವನೇ ಏನು ಸ್ತ್ರೀಯ ಸಂತಾನ ಎಂಬುದಾಗಿ, ಇವನೇ ಏನ್ ಮಾಡ್ತಾನೆ ಸೈತಾನ ತಲೆಯನ್ನು ಜಜತಾನೆ ಎಂಬುದಾಗಿ ಅವನಿಗೆ ಕಾಣಿತಿ ಎಂಬುದಾಗಿ ಹೆಸರಿಟ್ಟರು. ಇದು ನಮಗೆ ಮುಖ್ಯ ಇರತಕ್ಕಂತ ವಿಷಯವಾಗಿದೆ. ಇಲ್ಲ, ನಾವು ಯಾಕೆ ಈ ಪ್ರಶ್ನೆ ಅಂತಂದ್ರೆ ಸಹೋದರಿ ಸವಿತಾ ಮ್ಯಾಥ್ಯವ್ರು ಅವ್ರು ಕೇಳಿದ್ರು, ಅದ್ರ ಬಗ್ಗೆ ವಿಚಾರವನ್ನ ನಾವು ಪ್ರಸ್ತಾಪವನ್ನು ಮಾಡಿ. ಅಷ್ಟೇ ಅಷ್ಟೇ, ನೀವು ಆ ಅರಣ್ಯಕಾಂಡ 4ನೇ ಅಧ್ಯಾಯ ನೀವು ಚೆನ್ನಾಗಿ ಓದ್ರಿ. ಅದು ಯಾವ ರೀತಿ 30-50 ವರ್ಷದೊಳಗೆ ಯಜ್ಞ ವರ್ಪ್ರಸಾದ ಆಗ್ಲಿ ಸೇವೆ ಮಾಡದಾಗ್ಲಿ ಅಂತಕ್ಕಂಥ ಕೊಟ್ಟಿದ್ದಾರೆ. ಅಂದ್ರೆ ನಾವು ಪಕ್ಕ ಇಲ್ಲ, ಆದ್ರೆ ಅವಳಿ ಮಕ್ಕಳು ಅಲ್ಲ ಅಂತ ನಮ್ಗೆ ನಾವು ನಂಬಕ್ ಆಗಲ್ಲ. ಯಾಕಂದ್ರೆ ನಮ್ಗೆ ಸತ್ಯವೇ ಅದೇ ಹೇಳ್ತಾ ಇರೋದಲ್ಲ. ಏನ್ರಿ ತರುವಾಯ, ಅಷ್ಟೇ ಅಷ್ಟೇ, ತರುವಾಯ ಅಂದ್ರೆ ವರ್ಷಗಳಾಗಿರ್ಬೋದು. ಓಕೆ, ಬೇರೆ ಏನಾದ್ರೂ ಪ್ರಶ್ನೆ ಇದೆ ಅಂತೀರಾ? ಪಾಸ್ಟರ್, ಇಲ್ಲಿ ಡಿಫ್ರೆನ್ಸಿಯೇಷನ್ ತೋರಿಸಿದ್ದು ನಾವು ವಿ ಅಬ್ಸರ್ವ್ ಎರಡು ಮಕ್ಕಳ ನಡುವೆ ತಂದೆ ತಾಯಿಗಳು ವ್ಯತ್ಯಾಸ ತೋರಿಸಿದ ಕಾಣಿಸ್ತದೆ. ಅದು ಯಾಕೆ ಹಂಗಾಯ್ತಂತ, ವೈ ಇಟ್ ವಾಸ್ ದಟ್, ಒಬ್ಬ ಮಗನ ಮೇಲೆ ಒಂದು ಭರೋಸೆ ಇಟ್ಟು ಇನ್ನೊಬ್ಬ ಮಗನ ಮೇಲೆ ಇವರೇ ಹತ್ತಿದ ಮಗ, ವೈ ಡಿಡ್ ದೇ ಹ್ಯಾವ್ ಅದು ಅಷ್ಟೊಂದು ಇದು ನಂಬಿಕೆ ಇರಲಿಲ್ಲ. ಒಳ್ಳೆ ಗುಡ್ ಕ್ವಶನ್. ಯಾಕಂದ್ರೆ ಆದಮ ನೋಡಿ, ಯಾಕಂತಂದ್ರೆ ಯಾಕೊಬ್ಬನಿಗೆ ಇದು ಇವನಿಗೆ ಇಸಾಕ ಹುಟ್ಟಿನ ಮಕ್ಕಳಲ್ಲೇ ತಾಯಿ ಒಬ್ಬನಿಗೆ ಪ್ರೀತಿ ಮಾಡ್ತಾಳೆ, ತಂದೆ ಒಬ್ಬನಿಗೆ ಪ್ರೀತಿ ಏನ್ರಿ ಹೆಚ್ಚ ಕಡಿಮೆ ಕೆಲವ್ರ ಕುಟುಂಬದಲ್ಲಿ ಇರ್ತದೆ. ಆದ್ರೆ ಇವ್ರು ಯಾಕೆ ಈ ರೀತಿ ಮಾಡಿದ್ರು ಅಂದ್ರೆ ಅದಕ್ಕೆ ಅವನು ಹುಟ್ಟಿದಕ್ಕೋಸ್ಕರವಾಗಿ ಸೈತನ್ ತಲೆಯನ್ನು ಜೆತ್ತಾನೆ ಎಂಬುದಾಗ ಬಹಳಷ್ಟು ಅವನ ಮೇಲೆ ನಂಬಿಕೆ ಇಟ್ಟಿದ್ರೆ ಎಂಬುದಾಗ ಅಷ್ಟೇ ನಮಗೆ ತಿಳಿತೆ. ಇಲ್ಲ, ಒಂದು ವಿಚಾರ ನನ್ಗೆ ನನ್ನ ಅನಿಸಿಕೆ ಇಲ್ಲ. ಸೊ ಮೋಸ್ಟ್ಲಿ ಅವರು ನಿರೀಕ್ಷೆ ಮಾಡ್ತಾ ಇದ್ರು ಏನಂತಂದ್ರೆ, ನಮ್ಗೆ ಒಂದು ಹುಟ್ಟುವ ರಕ್ಷಣೆ ಮುಂದೆ ಬರುವಂತ ಅವನು ಈತನೇ, ಅವನು ಕಾಯಿನೇ ಎಂಬುದಾಗಿ ಅವರು ತಿಳ್ಕೊಂಡಿದ್ರು. ಸೊ ಅದರಿಂದ ಇನ್ನೊಂದು ಮಗು ಆಯ್ತಲ್ಲ, ಓ ಇನ್ನು ಇವನಿರ್ಬೋದಾ ಇನ್ನು ಮುಂದೆ ಅನ್ನುವಂತ ಒಂದು ಅವರಲ್ಲಿ ಆಲೋಚನೆ ಬಂತು. ಯಾಕಂದ್ರೆ 100% ಪೇರೆಂಟ್ಸ್ಗೆ ಈಕ್ವಲ್ ಟ್ರೀಟ್ ಆಗ್ತದೆ, ಬಟ್ ಆಗ್ಲೇ ಆದಿಯಲ್ಲಿ ಈ ತರ ಬಂದಿದೆ ಅಲ್ಲ, ಇಟ್ಸ್ ಸ್ಯಾಡ್ ನ್ಯೂಸ್ ಇದಂತ ಅಷ್ಟೇ. ಹೌದೌದೌದು, ಸೊ ಅಲ್ಲಿ ಬದಲಾವಣೆಗಳು ಕಂಡಿದೆ ನೋಡಿ. ಸೊ ಈಗ ಕೊಲೆ ಮಾಡ್ಬೇಕು ಅಂತ ಯಾರು ಹೇಳಿದ್ರು? ಕಾಯದ ತಮ್ಮನ್ನ ಕರ್ಕೊಂಡೋಗಿ ಅವನು ಏಬೆಲ್ ಅನ್ನ ಕೊಲೆ ಮಾಡ್ಬೇಕು ಅಂತ ಯಾರು ಹೇಳಿದ್ರು? ಅವ್ನ್ ಯಾರು ತಿಳಿಸ್ಕೊಡ್ರಿ ಕೊಲೆ ಮಾಡುವಂತ? ಅವನಲ್ಲೇ ಆ ಬಂತು. ಸೊ ಹೀಗೆ ಅವರಲ್ಲೂ ಆ ಒಂದು ಬದಲಾವಣೆ ಬಂದಿರ್ಬಹುದು. ಸೊ ಪಾಪ ಯಾವಾಗ ಈ ಭೂಮಿ ಮೇಲೆ ಶಾಪ ಬಂತು, ಅದಾದ ನಂತರ ತಾನಾಗೆ ತನ್ನ ಎಲ್ಲ ಪಾಪಗಳು ಏನಾಗ್ತು, ಅವರಲ್ಲೇ ಆ ಒಂದು ಭಾವನೆಗಳು ಉಂಟಾಯ್ತು. ಅದೇ ಆದಿಯಲ್ಲೇನೆ ಹಿಂಗಾಗಿದೆ. ಇಟ್ಸ್ ಅ ಸ್ಯಾಡ್ ಇದಂತ. ಎಸ್ ಎಸ್, ಈಗಲೂ ಸಹ ಅದಾಗಿದೆ. ಅನೇಕರು ನಾವು ಪಾಸ್ಟರ್ ಶಿವರಾಜ್ ಅಂತ ಅವ್ರು ಹೇಳ್ತಾರೆ. ಈಗ ಕೆಲವು ತಾರತಮ್ಯಗಳನ್ನ ನೋಡ್ತೇವೆ, ಮಕ್ಕಳ ಇಬ್ಬರು ಮಕ್ಕಳು ಇದ್ರೆ ಕೆಲವರು ತಂದೆ ಒಬ್ಬರ ಮಗಳನ್ನ ಪ್ರೀತಿ ಮಾಡ್ತಾರೆ, ತಂದೆ ತಾಯಿ ಇನ್ನೊಬ್ಬ ಮಗಳನ್ನ ಪ್ರೀತಿ ಮಾಡ್ತಾರೆ. ಸೊ ಹೀಗೆ ಒಬ್ಬರಲ್ಲಿ ಒಬ್ರು ಪೆಟ್ಟಿರ್ತಾರೆ, ಒಬ್ರು ಹೆಚ್ಚಾಗಿ ಪ್ರೀತಿ ಮಾಡ್ತಕ್ಕಂಥದ್ದು. ಹಾಗೆ ಯಶಾವ ಯಾಕೋಬನನ್ನ ಬಗ್ಗೆ ನಾವು ನೋಡ್ಬೋದು, ಅದಮ್ಮ ಅವಳೆಲ್ಲ ಇದ್ದ ಇದೇ ಪ್ರಥಮವಾಗಿ ಅವ್ರು ಮಾಡಿರ್ತಕ್ಕಂಥದ್ದು ಈ ಮುಂದಿನ ಪೀಳಿಗೆಗೆ ಅವೆಲ್ಲ ಏನಾಯ್ತು ನಡೆಸಲ್ಪಡ್ತು ಅನ್ನುವಂತ ಒಂದು ನಾವು ಕಂಪೇರ್ ಮಾಡ್ತೇವೆ. ಕಾಯನನ ಪರಂಪರೆ ಅನ್ನೋದಾಗಿ. ಹೌದು, ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಎಲ್ಲರೂ ಪ್ರೇಮನಾಥ್ ಪೋಲ್ಕರ್ ಏಬೆಲನು ಕಾಯನು ಇಬ್ರು ದೇವ್ರಿಗೆ ಅರ್ಸ್ ಇದ ಮಾಡ್ತಾರಲ್ಲ ಯಜ್ಞ, ಅದು ಅವ್ರ ತಂದೆ ತಾಯಿ ಹೇಳ್ಕೊಟ್ಟಿಲ್ವಾ? ಕುರಿನೇ ನಾಳೆ. ಓಕೆ ಓಕೆ ಓಕೆ, ಖಂಡಿತವಲ್ಲ ನಾಳೆ ಆ ಪ್ರಶ್ನೆ ಬರ್ತದೆ ಅದು ಖಂಡಿತವಾಗಿ. ಒಂದು ವಿಚಾರ ಇಲ್ಲಿ ನೋಡಿ, ಈಗಾಗ್ಲೇ ಪಾಸ್ಟರ್ ಶಿವರಾಜ್ ಅಂಟವ್ರು ಬಹಳ ಚೆನ್ನಾಗಿ ಅದನ್ನ ವಿವರಣೆ ಮಾಡಿದ್ದಾರೆ. ಕೆಲವುಗಳಿಗೆ ಅವರು ಆಧಾರ ಇಲ್ಲ, ಅವರು ಸ್ಪಷ್ಟವಾಗಿ ಅದನ್ನ ಹೇಳಿದ್ರು. ಯಾಕಂದ್ರೆ ವಿಮೋಚನಾ ಕಾಂಡ 23ನೇ ಅಧ್ಯಾಯ ವಚನ 1ರಲ್ಲಿ ಹೇಳ್ತದೆ, ಅದನ್ನ ಓದಬಹುದು, ಆಧಾರವಿಲ್ಲದ ಸುದ್ದಿಗಳನ್ನ ಹಬ್ಬಿಸಬೇಡ್ರಿ ಅಂತ ಹೇಳ್ತದೆ 23:1.
ನೋಡಿ ಅದನ್ನ ವಿಮೋಚನೆ ಕಂಡ 23. ಆಧಾರವಿಲ್ಲದ ಸುದ್ದಿಯನ್ನು ಅಪ್ಪಿಸಬಾರದು, ದುಷ್ಟರ ಸಹಾಯಕ್ಕಾಗಿ ನ್ಯಾಯ ವಿರುದ್ಧವಾದ ಸಾಕ್ಷಿಯನ್ನ ನುಡಿಯಬಾರದು. ಸರಿ ನೋಡಿ, ಅಲ್ಲಿ ಇದ್ರನ್ನೆಲ್ಲ ಏನಪ್ಪ ಅಂತಂದ್ರೆ ಆಮೇಲೆ ಆಧಾರವಿಲ್ಲದ ಸುದ್ದಿಗಳನ್ನ ನಾವು ಕೇಳಬಾರದು. ಹೌದು, ಕೇಳಬಾರದು ಮತ್ತೆ ಅದನ್ನ ಹಬ್ಬಿಸಬಾರದು. ಕೇಳಬಾರದು. ಎಸ್, ಆಧಾರ ಇದೆಯಾ ಕೇಳೋಣ, ಆಧಾರ ಇಲ್ಲದೆ ಇದ್ರೆ ಅದನ್ನ ಬಿಟ್ಬಿಡೋಣ. ಯಾಕಂದ್ರೆ ಅದು ಸುಮ್ಮನೆ ನಾವು ಚರ್ಚೆ ಮಾಡೋದ್ರಲ್ಲಿ ಕರೆಕ್ಟ್ ಅದು ಯಾವ್ದು ತಿಳಿಸೋ ಕಾರಣ ಇಲ್ಲಪ್ಪ ಅಷ್ಟೇ, ಬೇರೆಯವರು ಅದನ್ನ ತಿಳ್ಕೊಂಡ್ಬಿಡ್ತಾರೆ. ಇಲ್ಲ ಇಲ್ಲ, ಫಿಲಿಪ್ ರಾಜ್ ಅವರು ಕೇಳಿರೋ ಪ್ರಶ್ನೆಗೆಲ್ಲ ನಾನು ಹೇಳ್ತಿರೋದು ಬರ್ತದೆ, ನಾಳೆ ಬರ್ತದೆ ಪ್ರಶ್ನೆ ಬರ್ತದೆ. ಎಸ್, ಅಂದ್ರೆ ಅವರು ಕೆಲವೊಂದು ವಿಚಾರಗಳನ್ನ ಹೇಳಿದ್ರು ಮಾಸ್ಟರ್ ಶಿವರಾಜ್ ಅಂಟೆ ಅವರು, ಬಹಳ ಚೆನ್ನಾಗಿ ಅದನ್ನ ವಿವರಣೆ ಮಾಡಿದ್ರು. ಅಂತರ ಆಮೇಲೆ ಪ್ಲಸ್ ತರುವಾಯ ಆಮೇಲೆ ಅದನ್ನ ಸೀಕ್ವೆನ್ಸ್ ನ ಹೇಳ್ಕೊಟ್ರು ಕ್ಲೀನ್ ಆಗಿ. ಸೊ ಅದು ಬಹಳ ಸ್ಪಷ್ಟವಾದಂತ ಮಾಹಿತಿ ಇದೆ ಅದ್ರಲ್ಲಿ, ಅದ್ರ ವಿಚಾರದಲ್ಲಿ. ಆದ್ರೆ ಕೆಲವುಗಳು ನಾವು ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅಂತರ ಎಷ್ಟಿತ್ತು ಅಥವಾ ಅದು ಕಾಲಾವಧಿ ಎಷ್ಟಾಯ್ತು. ಸೊ ಅವುಗಳ ವಿಚಾರಗಳಲ್ಲಿ ನಮಗ್ ಗೊತ್ತಿಲ್ಲ ಅದು. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್. ಸೊ ಅದಕ್ಕೋಸ್ಕರನೇ ನಾವು ಪರಲೋಕಕ್ಕೆ ಹೋದಾಗ ಅವನ್ನೆಲ್ಲ ಕೇಳ್ಬೋದು ದೇವ್ರ ಹತ್ರ. ಸೊ ಅಲ್ಲಿವರೆಗೂ ಸ್ವಲ್ಪ ಏನ್ ಸಿಕ್ಕಿದೆಯೋ ವಿ ಶುಡ್ ಬಿ ಆಲ್ವೇಸ್ ಬಿ ಏಬಲ್ ಟು ಎಕ್ಸೆಪ್ಟ್ ಇಟ್. ಏನು ನಮ್ಗೆ ಸತ್ಯವೇದದಲ್ಲಿ ಆಧಾರಗಳು ಯಾವ ಎಷ್ಟರ ಮಟ್ಟಿಗೆ ಸಿಕ್ಕಿದೆ ಅವುಗಳನ್ನ ನಾವು ಸ್ವೀಕಾರ ಮಾಡೋಣ, ಅದಷ್ಟು ಸಾಕು ಅನ್ಸುತ್ತೆ. ದಟ್ ಈಸ್ ಮೋರ್ ದನ್ ಇನಫ್ ಫಾರ್ ಅವರ್ ಸಲ್ವೇಷನ್. ಅಷ್ಟೇ, ಇನ್ನೊಂದು ನಾವು ಇರೋದು ಕಲಿಗಾಲದಲ್ಲಿ ಲಾಸ್ಟ್ ಅಲ್ಲಿ, ಯಾಕಂದ್ರೆ ಇವಾಗ ಎಲ್ಲ ಇದೆ, ಯಾವ್ದು ಇಲ್ಲ ಅಂತಿಲ್ಲ. ಆಗ ಆ ಕಾಲದಲ್ಲಿ ಏನು ಇಲ್ಲ. ನಾವು ಆ ಕಾಲದ ಥಿಂಕ್ ಮಾಡಿದ್ರೆ ಈ ತರ ಪ್ರಶ್ನೆಗಳೇ ಬರಲ್ಲ. ಯಾವತ್ತು ನಾವು ಆ ಕಾಲದನ್ನ ಥಿಂಕ್ ಮಾಡ್ಬೇಕು, ಆವಾಗ ಏನಿತ್ತು ಏನಿಲ್ಲ, ಆ ಟೈಮಲ್ಲಿ ಏನಿತ್ತು. ಇವಾಗ ಎಲ್ಲ ಇದೆ, ದುಡ್ಡು ಕೊಟ್ರೆ ಎಲ್ಲ ಸಿಕ್ಕುತ್ತೆ, ಇಲ್ಲಾಂದ್ರೆ ಕಷ್ಟಪಟ್ರೆ ಎಲ್ಲ ಸಿಕ್ಕುತ್ತೆ, ಇಲ್ಲಿಂದ ಬೇರೆ ಊರಿಗೂ ಹೋಗ್ಬಿಡ್ಬೋದು. ಆ ಕಾಲದಲ್ಲಿ ಹೆಂಗಿತ್ತು ಯಾವ ತರ ಇತ್ತು ಅಂತ ನೆನ್ಸ್ಕೊಂಡ್ರೆ ಈ ಪ್ರಶ್ನೆಗಳೇ ಬರಲ್ಲ, ನನಗ ಅನ್ಸಿಕೆ ಅಷ್ಟೇ. ಅನೇ ಇಲ್ಲ, ಸತ್ಯವೇದದಲ್ಲಿ ನಾವು ನೋಡ್ಬೇಕಾದ್ರೆ ಅನೇಕ ರಹಸ್ಯ ಮಿಸ್ಟ್ರಿ ಇದೆ, ನಮ್ಗೆ ಅರ್ಥ ಆಗದೆ ಇರ್ತಕ್ಕಂತ ಅನೇಕ ವಿಚಾರಗಳಿವೆ. ಸೊ ಅವನ್ನೆಲ್ಲ ನಾವು ತೆಗೆದುಕೊಂಡು ಮಾತಾಡ್ಲಿಕ್ಕೆ ಹೋದ್ರೆ ನಾವು ಪ್ರಶ್ನೆಗಳಿಗೆ ಉತ್ತರ ಹುಡುಕ್ಲಿಕ್ಕೆ ಆಗಲ್ಲ, ಸುಮ್ನೆ ಚರ್ಚೆಗೆ ಆಸ್ಪದವಾಗ್ತದೆ. ನೋಡಿ, ಇವಾಗ ತಂತ್ರಜ್ಞಾನ ಚೆನ್ನಾಗಿದೆ, ಗೂಗಲ್ ಇದೆ. ಸೊ ನಾವ್ ಏನ ಗೂಗಲ್ ಹೋಗ್ಬಿಟ್ರೆ ಎಲ್ಲ ಸರ್ಚ್ ಮಾಡ್ಬಿಟ್ಟು, ಬಟ್ ಅವಾಗ ಯಾವ ತರ ಏನು ಇರ್ಲಿಲ್ಲ. ಅವಾಗ ಈಗ 100 ವರ್ಷಗಳ ಹಿಂದೆನೆ ತಗೊಳ್ರಿ, ಅದು ಏನಿತ್ತಂದ್ರೆ ಏನು ಇರ್ಲಿಲ್ಲ. ಸೊ ಇಟ್ ಇಸ್ ಆಲ್ ದೇವರು ಹೇಗೋ ಮಾಡಿ ಅದನ್ನ 2000 ವರ್ಷಗಳಿಂದ ಅಥವಾ 6000 ವರ್ಷಗಳ ಇತಿಹಾಸಗಳನ್ನ ಅದನ್ನ ಶೇಖರಿಸಿಟ್ಟಿದ್ದಾನಲ್ಲ, ಅದನ್ನ ಮೆಚ್ಚಬೇಕು ನಾವು. ವಿ ಶುಡ್ ರಿಯಲಿ ಎಕ್ಸೆಪ್ಟ್ ವಾಟ್ ಎವರ್ ದಟ್ ಹಿ ಹಸ್ ಪ್ರಿಸರ್ವ್ಡ್ ಥ್ರೂ ಹಿಸ್ ಪ್ರಾಫಿಟ್ಸ್. ಓಕೆ, ಪ್ರವಾದಿಗಳ ಮುಖಾಂತರವಾಗಿ, ತನ್ನ ಸೇವಕರುಗಳ ಮುಖಾಂತರವಾಗಿ ಅದನ್ನ ತಿಳಿಸಿದ್ದಾನೆ. ಸೊ ತಿಳಿಸಿರ್ತಕ್ಕಂಥದ್ದನ್ನ ನಾವು ಎಕ್ಸೆಪ್ಟ್ ಮಾಡ್ಕೊಂಡು ಹೇಗೋ ಮುಂದೆ ಸಾಗತಕ್ಕಂಥವ್ರು ಆಗ್ಬೇಕು. ಥ್ಯಾಂಕ್ ಯು ಪಾಸ್ಟರ್. ಸೊ ಬೇರೆ ಏನಾದ್ರು ಪ್ರಶ್ನೆ ಇಲ್ಲ, ನಾವು ಮುಕ್ತಾಯನ ಮಾಡೋಣ. ಈ ದಿನದ ಕಾಯನ್ ಮತ್ತು ಹೇಬೇಲನ ಒಂದು ವಿಚಾರವಾಗಿ ನಮಗೆ ತಿಳಿಸಿಕೊಟ್ಟಂತ ಬೋಧಕರಿಗೆ ನಾವು ಪಾಸ್ಟರ್ ಶಿವರಾಜ್ ಜಯಂತಿ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ನಾಳೆ ದಿನದಲ್ಲಿ ಕಾಣಿಕೆಯ ಅರ್ಪಣೆ ಬಗ್ಗೆ ನಾವು ಕಲಿಯಲಿಕ್ಕೆ ಹೋಗ್ತೇವೆ. ಇದಕ್ಕಂತ ಫಿಲಿಪ್ ರಾಜವರು ನಮ್ಗೆ ಕೇಳಿದ ಪ್ರಶ್ನೆ ನಾಳೆ ಚರ್ಚೆ ಆಗ್ತದೆ, ಅದು ಹೇಗೆ ಅನ್ನುವಂಥದ್ದು. ಸೊ ಹಾಗಾಗಿ ದಯವಿಟ್ಟು ನೀವು ಸದ್ಯವನ್ನ ಅದು ಓದ್ಕೊಂಡು ಬನ್ನಿ. ನಾಳೆ ಪಾಠವನ್ನ ಬಹಳ ಅರ್ಥ ತುಂಬಾ ಚೆನ್ನಾಗಿದೆ. ಸೊ ನಾಳೆ ದಿನದಲ್ಲಿ ಪ್ರಶ್ನೆಗಳಿದೆ, ನೀವು ಬರ್ಕೊಂಡು ಬನ್ನಿ. ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾವು ಹೆಚ್ಚಾಗಿ ಚರ್ಚೆಯನ್ನು ಮಾಡೋಣ, ಹೆಚ್ಚಾಗಿ ತಿಳ್ಕೊಳ್ಳೋಣ. ಸೊ ಈಗ ನಾವು ಪ್ರಾರ್ಥನಾ ಸಮಯಕ್ಕೆ ಬರೋಣ. ಪ್ರಾರ್ಥನೆ ಮಾಡುವಂತವರು ಪಾಸ್ಟರ್ ಎಸ್ ಟಿ ಸೋಲಮನ್ ಅವರು ನಮ್ಗೆ ಅಂತ್ಯ ಒಂದು ಪ್ರಾರ್ಥನೆಯನ್ನ ಮಾಡ್ತಾರೆ. ಅದಾದ ನಂತರ ಪಾಸ್ಟರ್ ಶಿವರಾಜ್ ಜಯಂತಿ ಅವರು ನಮ್ಗೆ ಅಂತ್ಯ ಆಶೀರ್ವಾದವನ್ನ ಕೊಡುವಾಗಿದೆ ಅಂತ ಕೇಳ್ಕೊತೇನೆ. ನಿಮ್ಮಲ್ಲಿ ಏನಾದರೂ ಮನವಿ ಇದ್ದಂತ ಪಕ್ಷದಲ್ಲಿ ತಿಳಿಸುವಾಗಿ ಕೇಳ್ಕೊತೇನೆ. ಪ್ರಾರ್ಥನಾ ವಿಜ್ಞಾಪನೆ ಏನಾದ್ರೂ ಇದೆಯಂತ ನಿಮ್ಮಲ್ಲಿ? Yeah, first of all, pray for my family, first of all, please. Yeah, of course. Khandit wal. Polkar family goes through Agi, Pratna Marna. Are you another money with the answer? Good evening, Pastor. Good evening. Namma Jagte Sahibru, Vistaru Agi, Sandeshan Tiriskotru, Chanayito, Madhanta Vandu, Kainanu Matto Yavel Bagge, ಅವರಿಗೆ ನಮ್ಮ ನಮ್ಮ ಕಡೆಯಿಂದ ಧನ್ಯವಾದ ಹೇಳ್ತೀವಿ. ಮತ್ತೆ ಈ ಸಂತಾನ ಭಾಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ಪಾಸ್ಟರ್.
ಯಾರು ಅರ್ಚನಾ ಅರ್ಚನಾ ಒಂದು ಮತ್ತೆ ನಮ್ಮಲ್ಲಿ ಬರ್ತಾ ಇದ್ದಾನಲ್ಲ ವೀರೇಶ್ ಅಂತ ಹೇಳ್ಬಿಟ್ಟು ವೀರೇಶ್ ಸಂದೀಪ್ ಅವ್ರಿಗಾಗಿ ಪ್ರಾರ್ಥನೆ ಮಾಡಿ ಮತ್ತೆ ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ ಫಸ್ಟ್ ಶಾಂತಮ್ಮ ಸಂಪತ್ ಕುಮಾರಿ ಅಂತ ಇದಾರಲ್ಲ ಅವರ ಅಮ್ಮನಿಗೆ ತುಂಬಾ ಸೀರಿಯಸ್ ಆಗಿದೆ ಪ್ರೇಯರ್ ಶಾಂತಮ್ಮ ಅಲ್ಲ ಶಾಂತಮ್ಮ ಓಕೆ ಜೈ ಕೃಷ್ಣ ಸರ್ ಜೈ ಕೃಷ್ಣ ಬೋಧಕರೆ ನಮ್ಮ ಮಗಳು ಶೇನಿಗೋಸ್ಕರ ಪ್ರೇಯರ್ ಮಾಡ್ಬೇಕು ಶಾಂತಮ್ಮ ಮೋಸೆಸ್ ಅಂತ ಹೇಳಿ ಫ್ಯಾಮಿಲಿಗೋಸ್ಕರ ನಮ್ಮ ಮಗನಿಗೋಸ್ಕರ ಅವರು ಶಾಂತಮ್ಮ ಮೋಸೆಸ್ ಅಂತ ಹೇಳಿ ಓಕೆ ನಮಸ್ಕಾರ ನಮಸ್ಕಾರ ಬೋಧಕರೆ ನಮ್ಮ ರಾಯಚೂರು ಬಳ್ಳಾರಿ ರೀಜನ್ ಕೆಲವು ಚರ್ಚ್ ಗಳದ ಒಂದು ಸಮಸ್ಯೆಗಳು ಇದಾವೆ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದೆ ಓಕೆ ಓಕೆ ಫಸ್ಟೇ ಹಾ ಹೇಳಿ ಮೈಸೂರಲ್ಲಿ ನಡೆಯೋದು ಪ್ರಾರ್ಥನೆಗಾಗಿ ನಮ್ಮ ಇವ್ರು ಹೇಳಿದ್ರಲ್ಲ ನಾಲ್ಕು ಹದ್ನಾಲ್ಕು ಹದಿನೈದು ಹದಿನಾರು ಹಾ ಭಕ್ತಿ ಸಂಜೀವನ ಕೂಟ ಹಾ ಅದಕ್ಕಾಗಿ ಪ್ರಾರ್ಥನೆ ಓಕೆ ಪಾಸ್ಟರ್ ಎಸ್ ಎ ಸೋಲಮನ್ ಅವರು ನಮಗೆ ಪ್ರಾರ್ಥನೆ ಮಾಡುವಾಗ ಕೇಳ್ಕೊತೇನೆ ಓಕೆ ತಲೆ ಬಗ್ಗಿಸಿ ಪ್ರಾರ್ಥನೆಯನ್ನು ಮಾಡೋಣ ಕೃಪೆಯುಳ್ಳ ನಮ್ಮ ತಂದೆಯಾದ ದೇವರೇ ಈ ಸಂಜೆ ವೇಳೆಯಲ್ಲಿ ಸ್ವಾಮಿ ಮತ್ತೊಂದು ಆವರ್ತಿ ನಿನ್ನ ವಾಕ್ಯಗಳನ್ನ ಕಲಿಯತಕ್ಕಂತ ಈ ಭಾಗ್ಯವನ್ನು ಕೊಟ್ಟದಕ್ಕಾಗಿ ನಿಮ್ಗೆ ಸ್ತೋತ್ರಗಳಾಗಲಿ ಸ್ವಾಮಿ ದಿನವಿಡೀ ಎಲ್ಲ ನಮ್ಮನ್ನ ಸುರಕ್ಷಿತವಾಗಿಟ್ಟಿದ್ದೀರಿ ಎಲ್ಲ ಅನಾಹುತಗಳು ಅಪಘಾತಗಳಿಂದ ಸಮಸ್ಯೆ ಚಿಂತೆಗಳಿಂದ ನಮ್ಮನ್ನ ದೂರ ಮಾಡಿದ್ದೀರಿ ಸ್ವಾಮಿ ನೀವು ಮಾಡಿಕೊಟ್ಟಿರ್ತಕ್ಕಂತ ಈ ಒಂದು ಅನುಕೂಲಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಅರ್ಪಿಸ್ತೇವೆ ಹಾಗೂ ನಿನ್ನ ಪ್ರಿಯ ದಾಸರಾದಂತಹ ಪಾಸ್ಟರ್ ಶಿವರಾಜ್ ಜಾಂಟಿ ಅವರ ಮುಖಾಂತರವಾಗಿ ನೀನು ಕೊಟ್ಟಂತ ಈ ಒಂದು ಸುಂದರವಾದಂತಹ ವಾಕ್ಯಗಳಿಗೋಸ್ಕರವಾಗಿ ನಾವು ವಂದನೆಗಳನ್ನು ಸಲ್ಲಿಸ್ತೇವೆ ದೇವರೇ ಹಾಗೂ ಅದೇ ರೀತಿಯಾಗಿ ಅನೇಕ ವಿಜ್ಞಾಪನೆಗಳಿದೆ ದೇವರೇ ಈ ವಿಜ್ಞಾಪನೆಗಳನ್ನ ನಿಮ್ಮ ಪಾದಡಿಯಲ್ಲಿ ಇಡುತ್ತಿದ್ದೇವೆ ಹೌದು ಸ್ವಾಮಿ ನೀವು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಗಳನ್ನ ದಯಪಾಲಿಸುವ ದೇವರು ನೀನಾಗಿದ್ದಿ ಹಾಗೂ ಸ್ವಾಮಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಆನಾ ಸುಭಿಕ್ಷ ಹುಟ್ಟಿದ ದಿನವಿದೆ ಕರ್ತನೆ ನಿಮ್ಮ ಮಗಳಿಗೆ ನೀನು ಅನುಗ್ರಹಿಸತಕ್ಕಂತ ಮತ್ತೊಂದು ವರ್ಷದ ಅವಕಾಶಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಅರ್ಪಿಸ್ತೇವೆ ಅನೇಕರು ಸ್ವಾಮಿ ಈ ದಿನವನ್ನು ಕಾಣದೆ ಗತಿಸಿ ಹೋಗಿದ್ದಾರೆ ಸ್ವಾಮಿ ಆದರೆ ಈ ಪ್ರಿಯ ಮಗಳಿಗೆ ನೀನು ಕೊಟ್ಟಂತ ಈ ಒಂದು ಜೀವಿತದ ಅವಕಾಶಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಅರ್ಪಿಸ್ತಾ ಪ್ರಿಯ ಮಗಳು ತಮ್ಮ ಜೀವಿತದಲ್ಲಿ ಹಿಂದೆಂದೂ ಮರೆಯದಂತ ಅದ್ಭುತಗಳನ್ನ ನಿಮ್ಮಲ್ಲಿ ಕೊಂಡಾಡಿಕೊಂಡು ನಿಮ್ಮ ಆಶೀರ್ವಾದಗಳನ್ನ ನಿತ್ಯವೂ ಸ್ವಾಮಿ ಬೇಡ್ಲಿಕ್ಕಾಗುವಂತೆ ನೀನು ಕೃಪೆ ತೋರಿಸು ಹಾಗೂ ವೆಂಕಟ ಲಕ್ಷ್ಮಿಯವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತೇವೆ ದೇವರೇ ಎವಲಿನ್ ಪಾಲ್ ರವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತೇವೆ ದೇವರೇ ಸುಂದರ ರಾಜ್ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತೇವೆ ದೇವರೇ ಈ ಪ್ರಿಯ ಮಕ್ಕಳು ಸ್ವಾಮಿ ಯಾವ್ಯಾವ ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೋ ನನಗ ಗೊತ್ತಿಲ್ಲ ದೇವರೇ ಆದ್ರೆ ಆರೋಗ್ಯದಾಯಕನಾದ ಯೋ ರಾಫ ನೀನು ನಿನ್ನ ಆರೋಗ್ಯದ ಹಸ್ತದ ಸ್ಪರ್ಶದಿಂದ ಅವರನ್ನ ನೀನು ಗುಣಮುಖರನ್ನಾಗಿ ಮಾಡಬಲ್ಲೆ ದೇವರೇ ಅಪ್ಪ ತಂದೆಯೇ ಅವರ ನಂಬಿಕೆಗೆ ಅನುಗುಣವಾಗಿ ನಿಮ್ಮಿಂದ ಆಶೀರ್ವಾದಗಳನ್ನ ನಿಮ್ಮಿಂದ ಆರೋಗ್ಯಗಳನ್ನು ಹೊಂದಿಕೊಳ್ಳುವ ಹಾಗೆ ನೀನು ಕೃಪೆ ತೋರಿಸು ಹಾಗೂ ಡ್ಯಾನಿಯಲ್ ಮನೋಹರ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇವೆ ದೇವರೇ ಹಾಗೂ ಪುಷ್ಪ ಜಾನ್ ಅವರ ಗರ್ಭಫಲಕ್ಕಾಗಿ ಪ್ರಾರ್ಥಿಸ್ತೇವೆ ಅರ್ಚನಾ ಅವರ ಗರ್ಭಫಲಕ್ಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ ಸಂದೀಪ್ ಗರ್ಭಫಲಕ್ಕಾಗಿ ಪ್ರಾರ್ಥಿಸ್ತೇವೆ ಕರ್ತನೆ ಈ ಪ್ರಿಯರು ಅನೇಕ ಈ ಬೇಡಿಕೆಗಳನ್ನ ಅವರು ನಿಮ್ಮ ಪಾದಡಿಯಲ್ಲಿ ಇಟ್ಟಿರುವಾಗ ಹೌದು ಸ್ವಾಮಿ ಗರ್ಭಫಲವನ್ನ ಕೊಡ್ತಕ್ಕಂತ ದೇವರು ನೀನಾಗಿದ್ದಿ ಯಹೋವನಿಂದ ಬಂದಂತ ಗರ್ಭಫಲವು ಯಹೋವನಿಂದ ಬಂದಂತ ಸ್ವಾಸ್ಥ್ಯ ಎಂಬುದಾಗಿ ನಿನ್ನ ವಾಕ್ಯವು ನಮ್ಗೆ ಸಾರಿದೆ ದೇವರೇ ಕರ್ತನೆ ಈ ಪ್ರಿಯ ಮಕ್ಕಳಿಗೆ ನಿನ್ನ ಸಂತಾನವನ್ನ ಅನುಗ್ರಹಿಸಿಕೊಟ್ಟು ಈಗ ತಾನೇ ಸ್ವಾಮಿ ನಿಮ್ಮ ವಾಕ್ಯದಲ್ಲಿ ತಿಳಿಸಿದ್ದೀರಿ ನೀವು ಬಹು ಸಂತಾನವುಳ್ಳವರಾಗಿರ್ರಿ ಮತ್ತು ಈ ಲೋಕವನ್ನ ನೀವು ವ್ಯಾಪಿಸಿಕೊಳ್ಳಿರಿ ಎಂಬುದಾಗಿಯೂ ಕೂಡ ನೀವು ವಾಗ್ದಾನ ಮಾಡಿದ್ದೀರಿ ಸಂದರ್ಭದಲ್ಲಿ ಕರ್ತನೆ ನೀನು ಅನುಕೂಲ ಮಾಡಿದ್ದೀರಿ ಈ ಪ್ರಿಯ ಮಕ್ಕಳು ತಮ್ಮ ಜೀವಿತದಲ್ಲಿ ನಿರಾಶೆಯನ್ನ ಕಾಣದೆ ಅವರು ತಮ್ಮ ಆಸೆಗಳನ್ನ ನೀನು ಪೂರೈಸಿಕೊಟ್ಟು ನಿನ್ನ ಮಕ್ಕಳಾಗಿ ಜೀವಿಸುವಾಗೆ ನೀನು ಕೃಪೆ ತೋರಿಸು ದೇವ್ರೆ ಹಾಗೂ ಶಾಂತಮ್ಮ ಮೋಸೆಸ್ ಅವ್ರಿಗಾಗಿ ಪ್ರಾರ್ಥಿಸ್ತೇವೆ ದೇವ್ರೇ ಅವರು ಅನೇಕ ವರ್ಷಗಳಿಂದ ಕರ್ತನೆ ಅವರು ನಿಮ್ಮ ಪ್ರಿಯ ಮಗಳಾಗಿ ಜೀವಿಸ್ತಿರುವುದನ್ನ ನಾವು ಕೇಳಿದ್ದೇವೆ ದೇವ್ರೆ ಕರ್ತನೆ ಅವರ ಯಜಮಾನರು ಕೂಡ ಒಳ್ಳೆ ಸೇವೆಗಳನ್ನ ಅನೇಕ ಕರ್ನಾಟಕದ ಅನೇಕ ಪ್ರಾಂತ್ಯಗಳಲ್ಲಿ ಸೇವೆಯನ್ನು ಮಾಡಿ ಅವರು
ನಿಧನರಾಗಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಶಾಂತಮ್ಮ ಮೋಸಸ್ ಅವ್ರಿಗಾಗಿ ಪ್ರಾರ್ಥಿಸ್ತೇವೆ. ಅವರ ಮಕ್ಕಳು ಮೊಮ್ಮಕ್ಕಳು ಸಂತೋಷಗಳನ್ನ ಅವರು ಕಾಣುವ ಹಾಗೆ ಅವರ ಮನ ನೇತ್ರಗಳನ್ನ ನೀನು ತೆರೆ ಎಂಬುದಾಗಿ ಪ್ರಾರ್ಥಿಸುವಂತನಾಗಿದ್ದೇನೆ. ಹಾಗೂ ಪ್ರೇಮನಾಥ್ ಕೋಲ್ಕರ್ ಅವ್ರಿಗಾಗಿ ಪ್ರಾರ್ಥಿಸ್ತೇವೆ ದೇವ್ರೆ. ಅವ್ರನ್ನ ನಮ್ಮ ಹಿರಿಯರು ಕರ್ತನೆ, ಅವ್ರನ್ನ ಆಶೀರ್ವದಿಸು. ಅವ್ರಿಗೆ ಕೊಟ್ಟಿರ್ತಕ್ಕಂಥ ಮಕ್ಕಳು ಮೊಮ್ಮಕ್ಕಳು ಅಪಾರವಾದಂತ ಬಂಧು ಬಾಂಧವರನ್ನ ನೀನು ಆಶೀರ್ವಾದ ಮಾಡು. ಹಾಗೂ ಶೈನಿ ಜಾನ್ಸನ್ ಅವರು ಸ್ವಾಮಿ ನೀಟ್ ಪರೀಕ್ಷೆಗಾಗಿ ಎದುರಿಸ್ತಿರುವಾಗ ನಿನ್ನ ಪ್ರಿಯ ಹಸ್ತವು ಪ್ರಿಯ ಮಗಳ ಮೇಲಿರ್ಲಿ. ಅವ್ರಿಗಿರ್ತಕ್ಕಂಥ ಈ ಒಂದು ಆಸೆಯನ್ನು ನೀನು ಪೂರೈಸಿಕೊಟ್ಟು ಕರ್ತನೆ ಅವರು ತಮ್ಮ ಜೀವಿತದಲ್ಲಿ ನಿರಾಶೆಯನ್ನು ಹೊಂದದೆ ನಿಮ್ಮಲ್ಲಿ ಧೈರ್ಯಗೊಂಡು ಉತ್ತಮವಾದಂಥ ರೀತಿಯಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕಾಗುವಂತೆ ನೀನು ಕೃಪೆ ತೋರಿಸಿರಿ ಎಂದು ಪ್ರಾರ್ಥಿಸ್ತೇವೆ. ಹಾಗೂ ರೂತ್ ಅಶೇರ್ಗಾಗಿ ಪ್ರಾರ್ಥಿಸುವಂತರಾಗಿದ್ದೇವೆ. ಸುರಕ್ಷಿತವಾದಂಥ ಡೆಲಿವರಿಯನ್ನ ಸ್ವಾಮಿ ಪ್ರಸವಕ್ಕಾಗಿ ನಾವು ಪ್ರಾರ್ಥಿಸುವಂತರಾಗಿದ್ದೇವೆ. ಅವರನ್ನು ಆಶೀರ್ವದಿಸಿ ಯಾವುದೇ ತೊಂದರೆ ಸಮಸ್ಯೆಗಳು ಅವರ ಡೆಲಿವರಿನಲ್ಲಿ ಉಂಟಾಗದಂತೆ ಸ್ವಾಮಿ ಉತ್ತಮವಾದಂಥ ಗರ್ಭ ಫಲವನ್ನು ನೀವು ಕೊಟ್ಟಿದ್ದೀರಿ, ಅದನ್ನ ಸ್ಮರಿಸಿಕೊಳ್ಳುತ್ತಾ ಕರ್ತನೆ ಹೆರಿಗೆಯೂ ಸ್ವಾಮಿ ಸುಲಲಿತವಾಗಿ ಆಗುವ ಹಾಗೆ ನೀನು ಕೃಪೆ ತೋರಿಸು. ಹಾಗೂ ರವಿ ಬಳ್ಳಾರಿ ಅವರಿಗಾಗಿ ಪ್ರಾರ್ಥಿಸುವಂತರಾಗಿದ್ದೇವೆ. ಅವರ ಆರ್ಥಿಕ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ ದೇವರೇ. ಹಾಗೂ ಝೂಮ್ ನಲ್ಲಿ ಭಾಗವಹಿಸತಕ್ಕಂಥ ಎಲ್ಲಾ ಮಕ್ಕಳಿಗಾಗಿ ಪ್ರಾರ್ಥಿಸುವಂತರಾಗಿದ್ದೇವೆ. ಹಾಗೂ ಅದೇ ಸಂದರ್ಭದಲ್ಲಿ ನಾಗರಾಜ್ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸುವಂತರಾಗಿದ್ದೇವೆ. SSLC ಮತ್ತು PUC ಪರೀಕ್ಷೆಗಳನ್ನು ಬರೆಯುತ್ತಕ್ಕಂಥ ಮಕ್ಕಳಿಗಾಗಿ ಪ್ರಾರ್ಥಿಸುವಂತರಾಗಿದ್ದೇವೆ. ಕರ್ತನೆ ಯಾವುದೇ ಕಾರಣಕ್ಕೂ ಮಕ್ಕಳು ನಿರಾಶೆಗೊಳ್ಳದೆ ಅವರ ಪರೀಕ್ಷೆಗಳನ್ನು ಉತ್ತಮವಾಗಿ ಬರೀಲಿಕ್ಕಾಗುವಂತೆ ನೀನು ಕೃಪೆ ತೋರಿಸು. ಹಾಗೂ ಕರ್ತನೆ ರಾಯಚೂರು ಬಳ್ಳಾರಿನಲ್ಲಿರ್ತಕ್ಕಂಥ ಕೆಲವು ಸಮಸ್ಯೆಗಳನ್ನು ನೀವು ಬಲ್ಲವರಾಗಿದ್ದೀರಿ ಕರ್ತನೆ. ಅಲ್ಲಿ ಇರ್ತಕ್ಕಂಥ ಜನರು ಸಭಿಕರು ಸ್ವಾಮಿ ಅವರು ತಮ್ಮ ತಾವು ಹೊಂದಿಕೊಂಡಿರ್ತಕ್ಕಂಥ ಸತ್ಯಗಳಿಗೆ ಅನುಸಾರವಾಗಿ ನಿಂತುಕೊಳ್ಳಲಿಕ್ಕೆ ಬೇಕಾದಂತಹ ಶಕ್ತಿ ಸಾಮರ್ಥ್ಯಗಳನ್ನು ನೀನು ಅನುಕೂಲ ಮಾಡು ಸ್ವಾಮಿ. ಅವರು ಸ್ವಾಮಿ ಅನೇಕರು ಬೇರೆ ಇತರ ಸಭೆಗಳನ್ನ ಬಿಟ್ಟು ಸತ್ಯ ಸಭೆಗೆ ಬಂದಿರತಕ್ಕಂಥದ್ದನ್ನು ನಾವು ಕೇಳಿದ್ದೇವೆ. ಐಗುಪ್ತ ದೇಶದಿಂದ ಬಂದಂತ ಜನರು ಸ್ವಾಮಿ, ಐಗುಪ್ತದ ಮನಸ್ಸು ಅವರಿಲ್ಲ ಅವರಿಂದ ಹೋಗಲಿಲ್ಲ ಸ್ವಾಮಿ. ಅದೇ ರೀತಿಯಾಗಿ ನಮ್ಮ ರಾಯಚೂರು ಬಳ್ಳಾರಿನಲ್ಲಿ ಒಂದು ದೊಡ್ಡ ಸವಾಲಿದೆ. ಬದುಕ ವರ್ಗದವರು ಶ್ರಮಿಸುತ್ತಿದ್ದಾರೆ ಕರ್ತನೆ. ಅವರಿಗೆ ಈ ಮೆಥೋಡಿಸ್ಟ್ ಇದರಿಂದ ಬಂದಿರುವ ಹಾಗೆ ಅವ್ರಿಗೆ ಮೆಥೋಡಿಸ್ಟಿನ ಸತ್ಯತೆಗಳನ್ನು ಬಿಟ್ಟು ಹೋಗಲಾರದೆ ಅವುಗಳಿಗೆ ಅಂಟಿಕೊಂಡಿರ್ತಕ್ಕಂಥವರಾಗಿದ್ದಾರೆ ಸ್ವಾಮಿ. ಆದರೆ ನಮ್ಮ ಸೆವೆಂತ್ ಅಡ್ವೆಂಟಿ ಸಭೆಯು ಸತ್ಯ ಸಭೆಯೂ ಆಗಿದ್ದು ಅನೇಕ ಸತ್ಯಾಂಶಗಳನ್ನು ತಿಳಿಸುತ್ತಾ ಬಂದಿದೆ ಕರ್ತನೆ. ಕರ್ತ ನಿನ್ನ ವಿಶೇಷವಾದ ಕೃಪಾ ಆಶೀರ್ವಾದಗಳು ಅಲ್ಲಿರ್ತಕ್ಕಂಥ ಬೋಧಕರುಗಳ ಮೇಲೆ ಹಾಗೂ ಸಭಿಕರ ಮೇಲೆ ನೀನು ಹೇಳುವಂತಹ ಆಶೀರ್ವಾದಗಳನ್ನು ಅನ್ವಯಿಸು. ಯಾವುದೇ ಕಾರಣಕ್ಕೂ ನಮ್ಮ ಜನರು ನಿರಾಶೆಗೊಳ್ಳದೆ ತಾವು ಹೊಂದಿಕೊಂಡಿರ್ತಕ್ಕಂಥ ಈ ಸತ್ಯ ಸಭೆಯ ಸಂಗತಿಗಳನ್ನ ತಿಳಿದುಕೊಂಡವರಾಗಿ ಅದನ್ನೇ ಆಶ್ರಯಿಸಿಕೊಂಡು ನಿಮ್ಮ ಮೇಲೆ ಬಲವುಳ್ಳವರಾಗುವ ಹಾಗೆ ನಿನ್ನ ಕೃಪೆ ತೋರಿಸಿ ಎಂದು ಪ್ರಾರ್ಥಿಸ್ತೇವೆ. ಮತ್ತೊಂದು ಆವೃತ್ತಿ ತಂದೆಯ ದೇವರೇ, ಮೈಸೂರಿನಲ್ಲಿ ನಡೀತಕ್ಕಂಥ ಈ ಕೂಟಗಳಿಗಾಗಿ ಪ್ರಾರ್ಥಿಸುವಂತರಾಗಿದ್ದೇವೆ. ಈ ವಾರದಲ್ಲಿ ಸಭೆಯವರು ಏರ್ಪಡಿಸಿರ್ತಕ್ಕಂಥ ಕೂಟಗಳಲ್ಲಿ ಭಾಗಿಯಾಗಲು ಬರ್ತಕ್ಕಂಥ ಬೋಧಕರಂತ ಎಡಿಸನ್ ಸಾಮ್ರಾಜ್ಯವರವ್ರಿಗಾಗಿ ಪ್ರಾರ್ಥಿಸುವಂತರಾಗಿದ್ದೇವೆ. ಅಲ್ಲಿ ಪಾಲ್ಗೊಳ್ಳತಕ್ಕಂಥ ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಕೃಪೆಯಲ್ಲಿ ಸ್ವಾಮಿ ಕರ್ತನೆ. ಅಲ್ಲಿ ಭಕ್ತಿ ಸಂಜೀವನ ಕೂಟಗಳನ್ನು ಅವ್ರು ಏರ್ಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಟಗಳು ಬಿದ್ದು ಹೋಗದೆ ಎಲ್ಲರೂ ಸಂತೋಷದಿಂದ ಸಮೃದ್ಧಿಯಿಂದ ಕೂಡಿಕೊಂಡು ನಿಮ್ಮನ್ನು ಆರಾಧಿಸಿ ಕರ್ತನೆ ನಮ್ಮ ಪ್ರಿಯ ದಾಸರಿಂದ ಬರತಕ್ಕಂಥ ಪ್ರತಿಯೊಂದು ವಾಕ್ಯಗಳನ್ನು ಅವರು ಸಂತೋಷದಿಂದ ಸ್ವೀಕರಿಸಿಕೊಂಡು ನಿಮ್ಮನ್ನು ಆಶ್ರಯಿಸಿಕೊಂಡು ಜೀವಿಸಲಿಕ್ಕಾಗುತ್ತೆ ಕೃಪೆ ತೋರಿಸು. ಮತ್ತೊಂದು ಆವೃತ್ತಿ ತಂದೆಯ ದೇವರೇ, ಈ ರಾತ್ರಿ ಹೊತ್ತಿನಲ್ಲಿ ಈ ಝೂಮ್ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನ ಮತ್ತೊಂದು ಆವೃತ್ತಿ ಹೆಸರಾಗಿ ನೀನು ಆಶೀರ್ವದಿಸುತ್ತೇನೆ. ಹಾಗೂ ನಮ್ಮ ಹಿರಿಯರಾದಂತಹ ಲೋಕೇಶ್ ಅವರಿಗಾಗಿ ಪ್ರಾರ್ಥಿಸ್ತೇವೆ ದೇವರೇ. ಅವರನ್ನು ಕೈ ಬಿಡಬೇಡ ದೇವರೇ. ಯಾವುದೇ ಕಾರಣಕ್ಕೂ ಕರ್ತ ಅವರು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಸ್ಥಿರವಾಗಿದ್ದುಕೊಂಡು ನಿಮ್ಮನ್ನು ಆಶ್ರಯಿಸಿ ಜೀವಿಸ್ಲಿಕ್ಕಾಗುತ್ತೆ ಕೃಪೆ ತೋರಿಸು. ಅವ್ರಿಗೆ ಕೊಟ್ಟಿರ್ತಕ್ಕಂಥ ಮಕ್ಕಳು ಮೊಮ್ಮಕ್ಕಳು ಕುಟುಂಬದ ಅಪಾರವಾದಂತ ಬಂಧು ಬಾಂಧವರನ್ನ ನೀನು ಆಶೀರ್ವಾದ ಮಾಡು. ಈ ರಾತ್ರಿ ಹೊತ್ತಿನಲ್ಲಿ ಸ್ವಾಮಿ ನಮ್ಮೆಲ್ಲ ವಿಕ್ರಮ ನಿದ್ರೆಯನ್ನು ಕೊಡು. ನಾಳಿನ ಉದಯ ಕಾಲದಲ್ಲಿ ಮತ್ತೊಂದು ಆವೃತ್ತಿ ನಿಮ್ಮನ್ನು ಸ್ತುತಿಸ್ಲಿಕ್ಕಾಗುತ್ತೆ. ಅನುದಿನದ ಮನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹಭಾಗಿಗಳಾಗ್ಲಿಕ್ಕಾಗುತ್ತೆ. ನಮ್ಮನ್ನೆಲ್ಲರನ್ನು ಆಶೀರ್ವಿಸಿ ನಡೆಸಿ ಕಾಯ್ದು ಕಾಪಾಡಿ ನಮ್ಮೆಲ್ಲರ ಜೀವಿತಗಳ ಮುಖಾಂತರವಾಗಿ ನೀವು ತಾನೇ ಮಹಿಮೆ ಹೊಂದುತ್ತಾ ಬರಬೇಕೆಂದು ಯೇಸು ಕ್ರಿಸ್ತರ ಪಾದಡಿಯಲ್ಲಿ ದೀನರಾಗಿ ಬೇಡಿದ್ದೇವೆ ತಂದೆಯೇ. ಆಮೆನ್. ಲೋಕ ನಮ್ಮ ತಂದೆಯೇ, ನಾಮವು ಪರಿಶುದ್ಧನಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರಿದ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸಿ ನಮ್ಮನ್ನು ಶೋಧನೆಗೆ ಸೇರಿಸದೆ ಕೆಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ.
ದೇವರಿಂದ ಆಶೀರ್ವಾದ ಪಡೆದುಕೊಳ್ಳೋಣ. ನಮ್ಮ ಕಾರ್ಯಕರ್ತನಾದಂತಹ ಯೇಸು ಕ್ರಿಸ್ತನ ಕೃಪೆಯು, ಪರಲೋಕದಲ್ಲಿರ್ತಕ್ಕಂಥ ನಮ್ಮ ತಂದೆಯಾದ ದೇವರ ಪ್ರೀತಿಯು, ಹಾಗೂ ನಮಗಾಗಿ ಸಹಾಯಕ್ಕಾಗಿ ಕೆಲಸಪಡೆದ ಪವಿತ್ರಾತ್ಮನ ಏಕತೆ ಶಾಂತಿ ಸಮಾಧಾನವು ಇಂದಿಗೂ ಎಂದೆಂದಿಗೂ ನಿತ್ಯ ನಿರಂತರವು ಲೋಕದ ಕಟ್ಟಕಡೆಗಳ ಆತ್ಮವಿಶ್ವಾಸಗಳು ಆತ್ಮಶಕ್ತಿ ಭೂಮಿನಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರೊಂದಿಗೆ, ಇದನ್ನು ಆಯೋಜಿಸಿಕೊಂಡು ನಡೆಸತಕ್ಕಂಥ ಬೋಧಕರೊಂದಿಗೆ, ಮತ್ತು ಪ್ರಾರಂಭದ ಪ್ರಾರ್ಥನೆ ಮಾಡಿದವರೊಂದಿಗೂ, ಶೇಷ ಗೀತೆ ಹಾಡಿದವರೊಂದಿಗೂ, ಸಂದೇಶ ಕೊಟ್ಟಿದ್ದವರೊಂದಿಗೂ, ವಿಜ್ಞಾಪನೆಗಳನ್ನು ಮುಂದಿಟ್ಟಿದ್ದವರೊಂದಿಗೂ, ವಿಜ್ಞಾಪನೆಗಾಗಿ ಬೋಧಕರು ಪ್ರಾರ್ಥನೆ ಮಾಡಿದವರೊಂದಿಗೂ, ಮತ್ತು ಕರ್ತನಾದ ದೇವರೇ ಚಿಕ್ಕ ಪುಟ್ಟ ಮಕ್ಕಳಿದ್ದಾರೆ ಕರ್ತಾನೆ ಪುಟಾಣಿ ಮಕ್ಕಳು ಅವರೊಂದಿಗೂ ಎಲ್ಲರೊಂದಿಗೂ ಸದಾಕಾಲ ನೆಲೆಗೊಂಡಿರಲಿ ಸ್ವಾಮಿ. ಆಮೆನ್. ಆಮೆನ್. ಥ್ಯಾಂಕ್ ಯು ಪಾಸ್ಟರ್.